ವೀಕ್ಷಕರಿಗೆಲ್ಲ ನಿಮ್ಮ ವಿನಯ ಪ್ರಸಾದಳ ನಮಸ್ಕಾರಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನೇಕ ಸಮಸ್ಯೆಗಳ ಸುರಿಮಳೆನೇ ಇರುತ್ತೆ. ಆ ಸುರಿಮಳೆಗೆ ಕೊಡೆಯಾಗಿ ನಿಂತು ನಮ್ಮನ್ನ ಕಾಪಾಡೋದು ನಮ್ಮ ಆರೋಗ್ಯ. ಹಿರಿಯರು ಹೇಳಿದ ಹಾಗೆ ಆರೋಗ್ಯ ಒಂದಿದ್ರೆ ಸಾಕು, ಅದೇ ಭಾಗ್ಯ. ಆದರೆ ಏನು ಮಾಡೋದು, ಇವತ್ತಿನ ಒತ್ತಡದ ಜೀವನ ಶೈಲಿ, ಬೇರೆ ಬೇರೆ ನಮೂನೆಯ ಚಿಂತೆ, ಇದರಿಂದಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಕಷ್ಟ ಆಗ್ತಿದೆ. ಅನೇಕ ಸಮಸ್ಯೆಗಳು ಉದ್ಭವವಾಗ್ತಾ ಇವೆ. ಯಾವ ರೋಗಕ್ಕೆ ಯಾವ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಿಂತೆ, ಅದೇ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆಲ್ಲ ಉತ್ತರವಾಗಿ ವೈದ್ಯಕೀಯ ಲೋಕದಲ್ಲಿ ಮೈಲುಗಲ್ಲಾಗಿ ನಮ್ಮ ರಾಜ್ಯದ ಎಲ್ಲೆಡೆಯಲ್ಲೂ ಕೂಡ ಜನರ ನೋವು ನಲಿವಿಗೆ ಸ್ಪಂದಿಸ್ತಾ ಇರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ನಮ್ಮ ವೈದ್ಯಶಾಲಾ. ನಮ್ಮ ವೈದ್ಯಶಾಲಾ ವೈದ್ಯಕೀಯ ಸೇವಾ ಜಾಲಕ್ಕೆ ದಶಕಗಳ ಸುದೀರ್ಘ ಅನುಭವವಿದೆ. ಬದ್ಧತೆಯಿಂದ ಕೂಡಿದ ಸಾಮರ್ಥ್ಯ, ವಿಶ್ವ ಮಟ್ಟದ ನೂತನ ತಂತ್ರಜ್ಞಾನ ಹಾಗೂ ತಂತ್ರಾಂಶಗಳ ಸಹಯೋಗದೊಂದಿಗೆ ಯಾವುದೇ ವ್ಯಾಧಿಗಾದರೂ ಪರಿಣಾಮಕಾರಿಯಾಗಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಯಶಸ್ವಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡುತ್ತಿದೆ ನಮ್ಮ ವೈದ್ಯಶಾಲಾ. ಕಳೆದೆರಡು ವರ್ಷಗಳಲ್ಲಿ ಕರ್ನಾಟಕದೆಲ್ಲೆಡೆ ನಮ್ಮ ವೈದ್ಯಶಾಲಾ ಸಂಸ್ಥೆ ತನ್ನ ಅನೇಕ ಶಾಖೆಗಳನ್ನು ತೆರೆದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನು ನಡೆಸುವಲ್ಲಿ ಯಶಸ್ವಿಯಾಗಿದೆ. ಅಂತರ್ಜಾಲದ ಗೂಗಲ್ ಲೋಕದಲ್ಲಿ ನಮ್ಮ ವೈದ್ಯಶಾಲಾದ ರೋಗಿಗಳು ಗೂಗಲ್ ರಿವ್ಯೂವನ್ನು ಕೊಡುವಲ್ಲಿ ಯಶಸ್ವಿಯಾಗಿ ನಮ್ಮ ವೈದ್ಯಶಾಲಾ ಸಂಸ್ಥೆಯ ಕಿರೀಟಕ್ಕೆ ಹೊಸ ಗರಿಯೊಂದನ್ನು ಹಚ್ಚಿದ್ದಾರೆ. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎನ್ನುವಂತೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತವಾದ ಸಲಹೆ ಸೂಚನೆಗಳು ಮಾರ್ಗದರ್ಶನದೊಂದಿಗೆ ಸರಿಯಾದ ಪರಿಹಾರ ಕ್ರಮವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಿಮಗೆ ನಾವು ನೀಡುತ್ತೇವೆ. ಇದೇ ಈ ಹೊತ್ತಿನ ವಿಶೇಷ, ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್. ನಮಸ್ಕಾರ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಹಾಗೂ PCOD ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಪ್ರತಿಯೊಬ್ಬ ಗಂಡು ಹೆಣ್ಣಿನಲ್ಲಿ ಹಾರ್ಮೋನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರಲ್ಲೂ ಕೂಡ ಹೆಣ್ಣಿನ ಮಾನಸಿಕ ದೈಹಿಕ ಚಟುವಟಿಕೆಗಳು ಹಾಗೂ ದೈಹಿಕ ಕ್ರಿಯೆಗಳು ಸರಿಯಾಗಿ ಆಗಬೇಕು ಅಂತಂದ್ರೆ ಹಾರ್ಮೋನ್ಗಳು ಬಹಳ ಬಹಳ ಮುಖ್ಯ. ಗಂಡು ಹೆಣ್ಣಿನ ಜೀವನದಲ್ಲಿ ಹಾರ್ಮೋನ್ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಒಂದು ಹೆಣ್ಣಿನ ದೈಹಿಕ ಮಾನಸಿಕ ಚಟುವಟಿಕೆಗಳು ದೈಹಿಕ ಕ್ರಿಯೆಗಳು ಸರಿಯಾಗಿ ನಡಿಬೇಕು ಅಂತಂದ್ರೆ ಅದಕ್ಕೆ ಹಾರ್ಮೋನ್ ಬಹಳ ಮುಖ್ಯ. ಆದರೆ ಆಧುನಿಕ ಜೀವನ ಶೈಲಿಯಿಂದಾಗಿ ಎಲ್ಲರನ್ನೂ ಕಾಡ್ತಾ ಇರುವಂತಹ, ವಯಸ್ಸಿನ ಮಿತಿಯೇ ಇಲ್ಲದೆ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂತಂದ್ರೆ ಅದು ಹಾರ್ಮೋನ್ ಸಮಸ್ಯೆ. ಹಾಗೆ ಒಂದು ಹೆಣ್ಣು ಋತುಮತಿಯಾದಾಗಿನಿಂದ ಋತುಚಕ್ರ ನಿಲ್ಲುವವರೆಗಿನ ಈ ಒಂದು ಕಾಲಚಕ್ರದಲ್ಲಿ ಅವಳನ್ನು ಕಾಡುವ ಸಮಸ್ಯೆ ಅಂತಂದರೆ PCOD. PCOD ಅಂದರೆ ಅಂಡಾಶಯದಲ್ಲಿ ಕಾಣುವಂಥ ನೀರಿನ ಗುಳ್ಳೆ. ತೂಕ ಹೆಚ್ಚಾಗುವುದು, ಮುಟ್ಟಿನ ಸಮಸ್ಯೆ, ತಲೆ ಕೂದಲು ಉದುರುವುದು, ಇವೆಲ್ಲ ಥೈರಾಯ್ಡ್ ಮತ್ತು PCOD ರೋಗದ ಲಕ್ಷಣಗಳು. ಹಾಗೆ ಎಷ್ಟೋ ದಂಪತಿಗಳಲ್ಲಿ ಮಕ್ಕಳ ಆಗದೇ ಇರೋದಕ್ಕೆ ಪ್ರಮುಖ ಕಾರಣ ಕೂಡ ಈ ಥೈರಾಯ್ಡ್ ಮತ್ತು PCOD ಸಮಸ್ಯೆಗಳು. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಒಂದ್ಸಲ ಔಷಧಿ ತಗೊಂಡ್ರೆ ಜೀವನ ಪರ್ಯಂತ ಔಷಧಿ ತಗೊಳ್ತಾನೆ ಇರಬೇಕಾ? ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾ? ಇಂಥ ಆತಂಕಗಳು ಪ್ರತಿಯೊಬ್ಬರನ್ನು ಕಾಡ್ತಾ ಇರುತ್ತೆ. ಈ ಸಮಸ್ಯೆಯ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲೋದಕ್ಕೆ, ಚಿಕಿತ್ಸೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ನಮ್ಮ ವೈದ್ಯಶಾಲೆ ಕ್ಲಿನಿಕ್ನ ಖ್ಯಾತ ವೈದ್ಯರಾದ ಡಾಕ್ಟರ್ ಸ್ವಪ್ನಾಲಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸ್ವಪ್ನಾಲಿ ಅವರೇ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು. ಈ ಹಾರ್ಮೋನ್ಸ್ ಅಂದ್ರೆ ಏನು, ಅದರ ಚಟುವಟಿಕೆಗಳು ಏನು ಹೇಳ್ತೀರಾ? ಖಂಡಿತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಹಲವಾರು ಸಮಸ್ಯೆಗಳಲ್ಲಿ ಸೊ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳನ್ನೋದೇ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಅಂತ ಖಂಡಿತ ಹೇಳ್ಬೋದು. ಬಿಕಾಸ್ ಹಿಂದಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ಈ ಹಾರ್ಮೋನ್ಸ್ ಅಂದ್ರೆ ಏನು ಅಥವಾ ಹಾರ್ಮೋನ್ಸ್ ಇಂದ ಉಂಟಾಗ್ತಾ ಇರುವಂತಹ ಕಾಯಿಲೆಗಳು ಏನು ಅಂತಲೂ ಕೂಡ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಸೊ ನಾವಡೇ ಇತ್ತೀಚಿನ ದಿನಗಳಲ್ಲಿ ನಾವು ಈಗ ಚಿಕ್ಕ ಮಕ್ಕಳಿಂದ ವಯಸ್ಕರಲ್ಲೂ ಕೂಡ ಈ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳನ್ನು
ಹಲವಾರು ತರದ ಟೈಪ್ಸ್ ಗಳನ್ನೋದು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸೋ ಮೊದಲನೇದಾಗಿ ಈ ಹಾರ್ಮೋನ್ಸ್ ಅಂದ್ರೆ ಏನು ಯಾಕೆ ಹಾರ್ಮೋನ್ಸ್ ನ ಸಮತೋಲನೆ ಕಡಿಮೆ ಆದ್ರೆ ಹಲವಾರು ಸಮಸ್ಯೆಗಳನ್ನೋದು ಅಥವಾ ಹಲವಾರು ಕಾಯಿಲೆಗಳನ್ನೋದು ನಾವು ದಿನನಿತ್ಯ ಎದುರಿಸ್ತಾ ಹೋಗ್ತಾ ಇದ್ದೀವಿ ಸೋ ಹಾರ್ಮೋನ್ಸ್ ಅಂದ್ರೆ ಮೊದಲನೇದಾಗಿ ಸಿಗ್ನಲಿಂಗ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ಇಟ್ ಇಸ್ ಅ ಲೈಕ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ ಸೋ ನಾವು ಹುಟ್ಟಿದಾಗಿಂದ ಕೊನೆವರೆಗೂ ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಬಾಡಿಯಿಂದ ಆಗ್ತಾ ಇರುವಂತ ಪ್ರತಿಯೊಂದು ಅಂಗದಿಂದ ಆಗ್ತಾ ಇರುವಂತ ಈ ಕಾರ್ಯಗಳೇನಿರುತ್ತೆ ಫಂಕ್ಷನ್ಸ್ ಏನಿರುತ್ತೆ ಅದು ನಾರ್ಮಲ್ ಆಗಿ ರೆಗ್ಯುಲೇಟ್ ಆಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಹಾರ್ಮೋನ್ಸ್ ನ ಸಮತೋಲನೆ ಅಂತಾನೆ ಹೇಳ್ತಾ ಬರಬಹುದು ಸೋ ಹೀಗಾಗಿ ಈ ಹಾರ್ಮೋನ್ಸ್ ನ ಸಮತೋಲನೆ ಕಡಿಮೆ ಆದ್ರೆ ಹಲವಾರು ಸಮಸ್ಯೆಗಳನ್ನೋದು ನಾವು ಕಾಣ್ತಾ ಇರ್ತೀವಿ ಸೋ ಮೊದಲನೇದಾಗಿ ಹಾರ್ಮೋನ್ಸ್ ನ ಇಂಪಾರ್ಟೆನ್ಸ್ ಏನು ಹಾರ್ಮೋನ್ಸ್ ನ ಫಂಕ್ಷನ್ಸ್ ಏನು ಯಾಕೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದ್ರೆ ಹಲವಾರು ಕಾಯಿಲೆಗಳನ್ನೋದು ನಾವು ನೋಡ್ತಾ ಇದ್ದೀವಿ ಸೊ ಹಾರ್ಮೋನ್ಸ್ ನ ಕಾರ್ಯಗಳಂತ ನಾವು ನೋಡೋದಾದ್ರೆ ಸೊ ಮೊದಲನೇದಾಗಿ ಮೆಟಾಬಾಲಿಸಮ್ ಅಂತ ಹೇಳ್ತೀವಿ ಸೊ ಈ ಮೆಟಾಬಾಲಿಸಮ್ ಸಿಸ್ಟಮ್ ನಾರ್ಮಲ್ ಆಗಿ ಆಗಬೇಕು ಅಥವಾ ಬೇಸಲ್ ಮೆಟಾಬಾಲಿಕ್ ರೇಟ್ ನಾರ್ಮಲ್ ಆಗಿರಬೇಕು ಅಂದರೂ ಕೂಡ ನಮಗೆ ಹಾರ್ಮೋನ್ಸ್ ನ ಅವಶ್ಯಕತೆ ತುಂಬ ಇರುತ್ತೆ ಎರಡನೇದಾಗಿ ಡೈಜೆಷನ್ ಅಂತ ಹೇಳ್ತೀವಿ ಜೀರ್ಣಕ್ರಿಯೆ ಅಂತಲೂ ಕೂಡ ಹೇಳ್ತೀವಿ ಸೊ ಮೂರನೇದಾಗಿ ರೀಪ್ರೊಡಕ್ಷನ್ ಸಿಸ್ಟಮ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಅಂತ ಹೇಳೋದಾದ್ರೆ ಹಾರ್ಮೋನ್ಸ್ನ ಅವಶ್ಯಕತೆ ಸ್ಟಾರ್ಟಿಂಗ್ ಪೀರಿಯಡ್ಸ್ ಆದಾಗಿಂದನೂ ಅಥವಾ ಮತ್ತೆ ಮದುವೆ ಆದಮೇಲೆ ಕನ್ಸೀವ್ ಆಗಬೇಕು ಅಂದರೂ ಕೂಡ ಈ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ ಇನ್ನು ನಾವು ನೋಡೋದಾದ್ರೆ ಲ್ಯಾಕ್ಟೇಷನ್ ಒಂದು ಪ್ರೊಸೀಜರ್ ಅಥವಾ ಒಂದು ಫಂಕ್ಷನ್ ಆಗಬೇಕು ಆದರೂ ಕೂಡ ಹಾರ್ಮೋನ್ಸ್ನ ಅವಶ್ಯಕತೆ ಇರುತ್ತೆ ಸೊ ಡೈಜೆಷನ್ ಜೀರ್ಣಕ್ರಿಯೆ ಅಂತ ಹೇಳಿದೆ ಎಕ್ಸ್ಕ್ರೀಷನ್ ಅಂತ ನಾನು ಹೇಳಿದೆ ಸೊ ಮುಖ್ಯವಾಗಿ ಈಗ ನಮ್ಮ ಪ್ರತಿಯೊಂದು ಬಾಡಿ ಫಂಕ್ಷನ್ಸ್ ನಾರ್ಮಲ್ ಆಗಿರಬೇಕು ಬರೀ ದೈಹಿಕವಾಗಿ ಅಂತ ಅಷ್ಟೇ ಅಲ್ಲ ನಮ್ಮ ಮಾನಸಿಕ ಸ್ಥಿತಿ ಕೂಡ ನಾರ್ಮಲ್ ಆಗಿ ಇರಬೇಕು ಅಂದರೂ ಕೂಡ ಈ ಹಾರ್ಮೋನ್ಸ್ನ ಅವಶ್ಯಕತೆ ನಮಗೆ ತುಂಬ ಇರುತ್ತೆ ಯಾಕಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದ ತಕ್ಷಣವೇ ಹಲವಾರು ಚೇಂಜಸ್ ಅಥವಾ ಹಲವಾರು ಕಾಯಿಲೆಗಳು ಹಲವಾರು ಸಮಸ್ಯೆಗಳನ್ನೋದು ನಾವು ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ಕೂಡ ಕಾಣ್ತಾ ಬರ್ತೀವಿ ಸೊ ಹೀಗೆ ಫಿಸಿಕಲಿ ನಮಗೆ ಡಿಸ್ಟರ್ಬೆನ್ಸ್ ತುಂಬ ಆಗ್ತಾ ಇರುತ್ತೆ ಸೊ ಮೊದಲನೇದಾಗಿ ಹೆಣ್ಮಕ್ಳಲ್ಲಿ ನೋಡೋದಾದ್ರೆ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರ್ ಆಗುವಂಥದ್ದು ಅಥವಾ ಬಾಡಿ ವೇಟ್ ದಿನೇ ದಿನೇ ಜಾಸ್ತಿ ಆಗುವಂಥದ್ದು ಅಥವಾ ಸ್ಕಿನ್ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ಳುವಂಥದ್ದು ಹೇರ್ ಫಾಲ್ ಆಗುವಂಥದ್ದು ಬೇಗನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳುವಂಥದ್ದು ರೆಜಿಸ್ಟೆನ್ಸ್ ಪವರ್ ಬೇಗ ಕಡಿಮೆ ಆಗುವಂಥದ್ದು ಮೊದಲು ಕಂಪೇರ್ ಮಾಡಿ ನೋಡೋದಾದ್ರೆ ಆಕ್ಟಿವಿಟೀಸ್ ಅಲ್ಲಿ ಸ್ಲೋ ಆಗಿ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು ಅದರ ಜೊತೆಗೆ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು ಅದಕ್ಕೆ ನಾವು ಮೂಡ್ ಸ್ವಿಂಗ್ ಆಗುವುದು ಅಂತ ಹೇಳ್ತೀವಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಜಾರಾಗುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಗ ಇರಿಟೇಷನ್ ಆಗುವಂಥದ್ದು ಬೇಗ ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ಬೇಗ ಭಯ ಪಡುವಂಥದ್ದು ಇಂಥ ಒಂದು ಎಲ್ಲ ಲಕ್ಷಣಗಳನ್ನೋದು ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆದಾಗ ಕಾಣ್ತಾ ಇರುವಂತ ಒಂದು ಲಕ್ಷಣಗಳು ಅಂತ ಹೇಳ್ತಾ ಬರ್ಬೋದು ಸ್ವಪ್ನಾಲಿ ಅವರೇ ಒಂದು ಕರೆ ಬರ್ತಾ ಇದೆ ಅಟೆಂಡ್ ಮಾಡೋಣ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಮೇಡಮ್ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ಡಾಕ್ಟರ್ ಸ್ವಪ್ನಾಲಿ ಅವ್ರ ಹತ್ರ ಮಾತಾಡ್ತೀರಾ ಖಂಡಿತ ಮಾತಾಡಿ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಅಮ್ಮ ಹೇಳಿ ಯಾರು ಮಾತಾಡ್ತಿರೋದು ನಿಮ್ ಪ್ರಾಬ್ಲಮ್ ಏನು ಹೇಳಿ ಓಕೆಮ್ಮ ಹೇಳಿ ಏನ್ ಸಮಸ್ಯೆ ಇದೆ ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ ಪಿಸಿಒಡಿ ಪ್ರಾಬ್ಲಮ್ ಆಗಿದೆ ವರ್ಷದಿಂದ ಏನಾದ್ರೂ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ ಒಂದ್ ವರ್ಷದಿಂದ ನಾನು ಅಲೋಪತಿಗೆ ಹೋಗಿದ್ದೆ ಅಲ್ಲಿ ನನಗೆ ಯಾವ ರೀತಿ ಮೆಡಿಸಿನ್ಸ್ ಕೊಟ್ಟಿದ್ರೆ ಅಂದ್ರೆ ಸೀರಿಯಸ್ ಪೇನ್ ಮುಟ್ಟಾಗೋದ್ರಿಂದ ಸಮಸ್ಯೆ ಆಗ್ತಾ ಇರೋದಕ್ಕೆ ಅಂದ್ರೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ತಗೊಂಡಾಗ ನಾನು ಎವ್ರಿ ಮಂತ್ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾ ಇದೆ ಮಂತ್ಲಿ ಮಂತ್ಲಿ ಆ ಟ್ಯಾಬ್ಲೆಟ್ ಬಿಟ್ಟೆ ಅಂದ್ರೆ 2 months ಒಂದ್ಸಲ ಇಲ್ಲ 6 months ಹಿಂಗ್ ಆಗ್ತಾ ಇದೆ ಮೇಡಮ್ ಪೀರಿಯಡ್ಸ್ ಓಕೆ ಅಮ್ಮ ಖಂಡಿತ ನಿಮ್ಗೆ ವಯಸ್ಸು ಎಷ್ಟು ಹೇಳಿದ್ರಿ ಇವಾಗ ನಮ್ಗೆ ಏಜ್ ಬಂದು 23 ವಯಸ್ ಬಂದು 62 ಏನ ಇದೆ ಮೇಡಮ್ ಓಕೆ ಅಮ್ಮ ಮದುವೆ ಆಗಿದೆನಾ ನಿಮ್ಗೆ ಇಲ್ಲ ಮೇಡಮ್ ಇಲ್ಲ ಓಕೆ ಅಮ್ಮ ಖಂಡಿತ 23 ವರ್ಷ ಅಂತ ಹೇಳ್ತಾ ಇದ್ದೀರಾ ಸೊ ಮೊದಲನೇದಾಗಿ ಪಿ ಸಿ ಓ ಡಿ ಒಂದು ಸಲ ನಿಮಗೆ ರಿಪೋರ್ಟ್ಸ್ ಅಲ್ಲಿ ಅಥವಾ ಹೊಟ್ಟೆ ಭಾಗದ ಸ್ಕ್ಯಾನ್ ಏನ್ ಮಾಡಿಸ್ತೀರಾ ಅದರಲ್ಲಿ ಪಿ ಸಿ ಓ ಡಿ ಅಂತ ಡಯಾಗ್ನೋಸ್ ಬಂದಾದ ತಕ್ಷಣ ಸೊ ಹಾರ್ಮೋನ್ ನಿಮಗೆ ಇಂಬ್ಯಾಲೆನ್ಸ್ ಆಗೋದು ಮುಖ್ಯ ಕಾರಣ
ಸೊ ಅದರ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಮತ್ತೆ ನಿಮ್ಮ ಗರ್ಭಕೋಶದ ಅಂಡಾಶಯದ ಮೇಲೆ ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ಪ್ರತಿ ತಿಂಗಳು ನಿಮಗೆ ಮುಟ್ಟಿನಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನೀವು ಟ್ರೀಟ್ಮೆಂಟ್ ಏನಕ್ಕೆ ತೆಗೆದುಕೊಳ್ತಾ ಇದ್ದೀರಾ ಅಂದ್ರೆ, ಸೊ ಮುಟ್ಟು ಆಗೋದಕ್ಕೆ ಮಾತ್ರ ನೀವು ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ದೀರಾ. ಪ್ರಾಬ್ಲಮ್ ಇರೋದು ನಮಗೆ ಗರ್ಭಕೋಶದ ಅಂಡಾಶಯದ ಮೇಲೆ ಆಗಿರುವಂತ ನೀರಿನ ಗುಳ್ಳೆಗಳು. ಸೊ ಒಂದು ಸಲ ನೀರಿನ ಗುಳ್ಳೆಗಳು ಅನ್ನೋದು ಉತ್ಪತ್ತಿ ಆದ್ರೆ, ಸೊ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ, ಸೊ ಪೀರಿಯಡ್ಸ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಆಗಿಲ್ಲ ಅಂತಂದ್ರೆ ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ತುಂಬಾ ಆಗ್ತಾ ಇರುತ್ತೆ. ಅದರಿಂದ ದೈಹಿಕವಾಗಿ ವ್ಯತ್ಯಾಸ ಆಗೋದು, ಮಾನಸಿಕವಾಗಿ ವ್ಯತ್ಯಾಸ ಆಗುವಂತದ್ದು, ಈ PCOD ಪ್ರಾಬ್ಲಮ್ ಇಂದ ದಿನೇ ದಿನೇ ತೂಕ ಜಾಸ್ತಿ ಆಗುವಂತ ಸಮಸ್ಯೆ ಇರ್ಬೋದು, ಕೂದಲು ಉದುರುವ ಸಮಸ್ಯೆ ಇರ್ಬೋದು, ಚರ್ಮದ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಗೆ ಆಕ್ಟಿವಿಟೀಸ್ ಏನಿದೆ ಸ್ಲೋ ಆಗುವಂತದ್ದು ಇರ್ಬೋದು, ಮೂಡ್ ಸ್ವಿಂಗ್ ಆಗುವಂತದ್ದು ಇರ್ಬೋದು, ಇಂಥ ಒಂದು ಎಲ್ಲಾ ಲಕ್ಷಣಗಳನ್ನೋದು ಕಾಣ್ತಾ ಇರುತ್ತೆ. ಬಟ್ ಇಲ್ಲಿ ನೀವು ಉಪಯೋಗಿಸ್ತಿರುವ ಮಾತ್ರೆ ಆ ತಿಂಗಳಲ್ಲಿ ಮಾತ್ರ ಮುಟ್ಟಾಗೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಸೊ ಬಟ್ ಹೋಮಿಯೋಪತಿನಲ್ಲಿ ನಮ್ಮ ವೈದ್ಯಶಾಲಾ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ಸೊ ಕಾಯಿಲೆನ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕಾರಣನ ತಿಳ್ಕೊಳ್ದೇನೆ ನಾನು ಬರೀ ಕಾಯಿಲೆಗೆ ಮೆಡಿಸಿನ್ಸ್ ತೆಗೆದುಕೊಳ್ತೀನಿ ಅಂತಂದ್ರೆ, ನೀವು ಎಷ್ಟೇ ವರ್ಷ ಮೆಡಿಸಿನ್ಸ್ ತೆಗೆದುಕೊಂಡ್ರು ಕೂಡ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಸೊ ನಾವಿಲ್ಲಿ ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ಫಸ್ಟ್ ಪೀರಿಯಡ್ಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಪೀರಿಯಡ್ಸ್ ಏನಕ್ಕೆ ಆಗ್ತಾ ಇಲ್ಲ ಆ ಕಾರಣ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೀಗಾಗಿ ಮೊದಲು ನಾವು ಗರ್ಭಕೋಶದ ಅಂಡಾಶಯದ ಮೇಲೆ ಆಗಿರುವಂತ ಈ ನೀರಿನ ಗುಳ್ಳೆಗಳನ್ನ ಕರಗಿಸೋದಕ್ಕೆ ಮೆಡಿಸಿನ್ಸ್ ಕೊಟ್ಟು, ಯಾವಾಗ ನಿಮ್ಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಕರೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ನಿಮ್ಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಕಂಡೀಷನ್ ಅಲ್ಲಿ ನಿಮ್ಗೆ PCOD ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡಬಹುದು, ಅಥವಾ PCOD ಪ್ರಾಬ್ಲಮ್ ಇಂದ ಮುಂದೆ ಬರುವಂತಹ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೇಡಮ್, ಈಗ ನಮ್ಮ ಎಷ್ಟೋ ಜನ ನಮ್ಮ ಓರಗೆಯವರನ್ನ ನಾವು ನೋಡ್ತಾ ಹೋಗುವಾಗ ಸ್ವಲ್ಪ ಯಂಗರ್ ಜನರೇಷನ್ ಏನಿರುತ್ತಲ್ಲ, ಅಲ್ಲಿ ಬಹಳ ಜನ ಹುಡುಗಿಯರು ನೀವು ಆಗ್ಲೇ ಹೇಳಿದ ಹಾಗೆ ಇದ್ದಕ್ಕಿದ್ದ ಹಾಗೆ ದಪ್ಪ ಆಗ್ಬಿಡ್ತಾರೆ. ಏನಮ್ಮ ಇಷ್ಟೊಂದು ದಪ್ಪ ಅದಿ, ಪಿಜ್ಜಾ ಬರ್ಗರ್ ಜಾಸ್ತಿ ತಿಂದ್ಯಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ನನ್ಗೆ ಸ್ವಲ್ಪ PCOD ಪ್ರಾಬ್ಲಮ್ ಇದೆ ಅಂತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಈಗ 3-4 ವರ್ಷಗಳ ಹಿಂದೆ ಅಷ್ಟೇ ಈ PCOD ಅನ್ನೋದನ್ನ ಫಸ್ಟ್ ಕೇಳಿಸ್ಕೊಂಡೆ ನಾನು, ಏನಪ್ಪ ಅಂತ ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಕೂತ್ಕೊಂಡೆ. ಆಶ್ಚರ್ಯ ಅನ್ನಿಸ್ತು, ಯಾಕೆ ಈ PCOD ಯಾವ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಲ್ಲ ನೀವು, ಈ ಇಂಬ್ಯಾಲೆನ್ಸ್ ಅಂದ್ರೆ ಏನು ಮತ್ತೆ ಅದರಿಂದಾಗಿ ಏನೇನು ಸಮಸ್ಯೆ ಬರುತ್ತೆ? ಖಂಡಿತ, ಈಗ ನೀವು ಕೇಳಿರೋ ಪ್ರಕಾರ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಕ್ಕೆ ಆಗ್ತಾ ಇದೆ, ಸೊ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮೊದಲನೇ ಕಾರಣ ಅಂತ ನಾವು ಹೇಳೋದಾದ್ರೆ ಜೆನೆಟಿಕ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅನುವಂಶಿಕವಾಗಿ ಬರುವಂತ ಒಂದು ಕಾಯಿಲೆಗಳಲ್ಲಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಉಂಟಾಗುವಂತ ಕಾಯಿಲೆಗಳು ಕೂಡ ಒಂದು ಅಂತ ಹೇಳ್ಬೋದು. ಅದರಲ್ಲಿ ನೀವು ಕೇಳಿರೋ ಪ್ರಕಾರ PCOD ಸಮಸ್ಯೆ, ಸೊ ಮೊದಲನೇದಾಗಿ ಅದು ಕೂಡ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತಾ ಬರ್ಬೋದು. ಎರಡನೇದಾಗಿ ನಮ್ಮ ಜೀವನ ಶೈಲಿ, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು, ಅಥವಾ ಸೆಡೆಂಟ್ರಿ ಲೈಫ್ ಅಂತ ಹೇಳ್ಬೋದು. ಸೊ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕೂತ್ಕೊಂಡು ಮಾಡುವಂಥ ಕೆಲಸ ಇರುತ್ತೆ, ಅಲ್ಲಿ ಯಾವುದೇ ಥರದ ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದೇ ಕಡೆ ನಿಂತ್ಕೊಂಡು ಮಾಡುವಂಥ ಕೆಲಸ, ಅಥವಾ ಎಷ್ಟೋ ಜನರಿಗೆ ನೈಟ್ ಶಿಫ್ಟ್ ಮಾಡುವಂಥ ಕೆಲಸಗಳಿರುತ್ತೆ, ತುಂಬ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ, ಇವೆಲ್ಲ ಕಾರಣಗಳಿರುತ್ತೆ. ಇನ್ನು ಮುಖ್ಯವಾಗಿ ಒಬೆಸಿಟಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಒಬೆಸಿಟಿಯಿಂದ ಹಲವಾರು ಕಾಯಿಲೆಗಳನ್ನೋದು ನಾವು ಫೇಸ್ ಮಾಡ್ತೀವಿ. ಸೊ ಒಬೆಸಿಟಿಯಿಂದ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ, PCOD ಪ್ರಾಬ್ಲಮ್ಸ್ ಬರುತ್ತೆ, ಬಂಜೆತನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದೇ ಥರ ಪ್ರಮುಖವಾಗಿ ಒಬೆಸಿಟಿನು ಕೂಡ ಒಂದು ಈ PCOD ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ, ಅಥವಾ ಥೈರಾಯ್ಡ್ ಕಾಣಿಸ್ಕೊಳ್ಳೋದಕ್ಕೂ ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಮೊದಲನೇದಾಗಿ ನಮ್ಮ ಜೀವನ ಶೈಲಿ, ಸೊ ನಾವು ಮಾಡ್ತಾ ಇರುವಂತ ಕೆಲಸದ ಮೇಲೂ ಕೂಡ ತುಂಬಾ ಡಿಪೆಂಡ್ ಆಗುತ್ತೆ. ಸೊ ಮಾನಸಿಕವಾಗಿ ಬೀಳುವಂತ ಪ್ರೆಷರ್ ಇರುವಂತ ವರ್ಕ್ ಕೂಡ ತುಂಬಾ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಈ ಇಷ್ಟು ತುಂಬಾ ಟೈಪ್ಸ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರಲ್ಲ, ಯಾವ್ಯಾವ ಟೈಪಿನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ? ಖಂಡಿತ, ಈಗ ಹಾರ್ಮೋನ್ಸ್ ಅನ್ನೋದು ನಾವು ನೋಡ್ತಾ ಹೋದಂಗೆ ಹಲವಾರು ಹಾರ್ಮೋನ್ಸ್ ಇದೆ. ಪ್ರತಿಯೊಂದು ಆರ್ಗನ್ಸ್ ಇಂದ ಅಥವಾ ಪ್ರತಿಯೊಂದು ಮುಖ್ಯವಾಗಿ ಗ್ರಂಥಿ ಮುಖಾಂತರ ಈ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಎಸ್ಪೆಷಲಿ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ, ಹಲವಾರು ಮುಖ್ಯವಾಗಿರುವಂತಹ ಹಾರ್ಮೋನ್ಸ್ ಉತ್ಪತ್ತಿ ಆಗೋದು ಈ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ, ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಾನು ಕೂಡ ನಾವು ಹೇಳ್ತಾ ಬರ್ತೀವಿ. ಸೊ ಪ್ರತಿಯೊಂದು ಹಾರ್ಮೋನ್ ಕೂಡ ತನ್ನದೇ ಆದ ಫಂಕ್ಷನ್ಸ್ ಇರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಕಾಯಿಲೆಗಳಲ್ಲಿ ಹಾರ್ಮೋನ್ಸ್ ರಿಲೇಟೆಡ್ ನೋಡುವಂತ ಕಾಯಿಲೆಗಳು ಹಲವಾರು ಇದೆ. ಅದರಲ್ಲಿ ಪ್ರಮುಖವಾಗಿ ನೋಡ್ತಾ ಇರೋದು ಅಂತ ಹೇಳೋದಾದ್ರೆ
ಥೈರಾಯ್ಡ್ ಮತ್ತೆ ಪಿಸಿಓಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ನಾವು ಏನ್ ಹೇಳ್ತೀವಿ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಇರುವಂತದ್ದು. ಅಂಡ್ ಪುರುಷರಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಮಹಿಳೆಯರಲ್ಲಿ ಥೈರಾಯ್ಡ್ ಮತ್ತೆ ಪಿಸಿಓಡಿ ಅನ್ನೋದು ನಾವು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಬರ್ತೀವಿ. ಸೊ ಹಾರ್ಮೋನ್ಸ್ ಅಂದಾಗ ತುಂಬಾ ಹಾರ್ಮೋನ್ಸ್ ಬರುತ್ತೆ, ಎಸ್ಪೆಷಲಿ ಫಿಮೇಲ್ಸ್ ಹಾರ್ಮೋನ್ಸ್ ಅಂತ ನಾವು ನೋಡೋದಾದ್ರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ಹೇಳ್ಬೋದು, ಇಸ್ಟ್ರೋಜನ್ ಹಾರ್ಮೋನ್ಸ್ ಅಂತ ಹೇಳ್ಬೋದು, ಅಥವಾ ಲ್ಯುಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ಬೋದು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ಬೋದು, ಪ್ರೊಲಾಕ್ಟಿನ್ಸ್ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಹಾರ್ಮೋನ್ಸ್ ಹೆಣ್ಮಕ್ಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು, ರೀಪ್ರೊಡಕ್ಷನ್ಗೆ, ನಾರ್ಮಲ್ ಆಗಿ ಸೈಕಲ್ಸ್ ಆಗೋದಕ್ಕೆ, ಮದುವೆ ಆದಮೇಲೆ ಮಕ್ಕಳಾಗೋದಕ್ಕೆ ಪ್ರೊಲಾಕ್ಟಿನ್ ಹಾರ್ಮೋನ್ ಎಸ್ಪೆಷಲಿ ಡೆಲಿವರಿ ಆದಮೇಲೆ ಲ್ಯಾಕ್ಟೇಷನ್ಗೆ ಫೀಡಿಂಗ್ ಟೈಮಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂತಲೂ ಕೂಡ ನೋಡ್ತಾ ಬರ್ಬೋದು. ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಇದು ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಂತಾನೆ ನಾವು ಹೇಳ್ತಾ ಬರ್ಬೋದು. ಇದು ಗಂಡ್ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಹಾರ್ಮೋನ್. ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್ ನ ಲೆವೆಲ್ಸ್ ಫ್ಲಕ್ಚುಯೇಷನ್ಸ್ ಆದ್ರೆ ಅಥವಾ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್ ನ ಪ್ರಮಾಣ ಕಡಿಮೆ ಆದ್ರೆ, ಸೊ ಗಂಡ್ ಮಕ್ಕಳಲ್ಲಿ ತೂಕ ಜಾಸ್ತಿ ಆಗುವಂಥದ್ದು, ಅಥವಾ ಯಾವ ಒಂದು ಟೈಮಲ್ಲಿ ಅವರಿಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಬೇಕು, ಅದಕ್ಕೆ ನಾವು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಏನು ಹೇಳ್ತೀವಿ, ಯಾವ ಒಂದು ಟೈಮಲ್ಲಿ ಅವರಿಗೆ ಅಂಗಗಳ ಬದಲಾವಣೆ ಆಗುವಂಥದ್ದು ಇರ್ಬೋದು, ಅಥವಾ ಬಾಡಿ ಡೆವಲಪ್ಮೆಂಟ್ ಆಗುವಂಥದ್ದು ಇರ್ಬೋದು, ಅಥವಾ ಮೀಸೆ ಬರುವಂಥದ್ದು ಇರ್ಬೋದು, ಕೂದಲು ಡೆವಲಪ್ಮೆಂಟ್ ಆಗುವಂಥದ್ದು ಇರ್ಬೋದು, ಈ ಒಂದು ಎಲ್ಲ ಲಕ್ಷಣಗಳಿಗೆ ನಾವು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ಅದು ಯಾವ ಒಂದು ಸಂದರ್ಭದಲ್ಲಿ ಸುಮಾರು ಜನ ಗಂಡ್ ಮಕ್ಕಳಿಗೆ ಆಗೋದಕ್ಕೆ ಡಿಲೇ ಆಗ್ತಾ ಹೋಗುತ್ತೆ, ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಇದ್ದಾಗ ಅಂತಾನು ಕೂಡ ಹೇಳ್ತಾ ಬರ್ತೀವಿ. ಒನ್ ಮೋರ್ ಕಾಲ್. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಅಮ್ಮ, ಡಾಕ್ಟರ್ ಹತ್ರ ಮಾತಾಡ್ಬೋದಮ್ಮ? ನಂದು ಕೂಡ ಇದೇ ರೀತಿ ಸಮಸ್ಯೆ ಇದೆ. ಖಂಡಿತ ಮಾತಾಡಿ, ನಿಮಗೋಸ್ಕರನೇ ಈ ಕಾರ್ಯಕ್ರಮ ಇರೋದು, ಮಾತಾಡಿ. ಓಕೆ. ಹಲೋ, ಹಲೋ, ಹೇಳಿ, ಏನ್ ಪ್ರಾಬ್ಲಮ್ಸ್ ಇದೆ? ಇವಾಗ ಟಿವಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾಗಮ್ಮ ನಂಗೂ ಕೂಡ ಇದೇ ರೀತಿ ಥೈರಾಯ್ಡ್ ಸಮಸ್ಯೆ ಇದೆ. ಓಕೆ, ಎಷ್ಟು ವರ್ಷದಿಂದ ಇದೆ ಥೈರಾಯ್ಡ್ ಸಮಸ್ಯೆ ನಿಮಗೆ? ಮೇಡಮ್, ಲಾಸ್ಟ್ 8 ವರ್ಷದಿಂದ ನಂಗೂ ಕೂಡ ಇದೇ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ, ವಯಸ್ಸೆಷ್ಟು ನಿಮಗೆ? ಮೇಡಮ್, ಇವಾಗ ಒಂದು 45 46 ವರ್ಷ ಆಗ್ತಾ ಇದೆ. ಓಕೆ, ಸೊ 45 ವರ್ಷ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಇಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ 8 ವರ್ಷದಿಂದ ಪ್ರಾಬ್ಲಮ್ ಇದೆ ಅಂದ್ಮೇಲೆ ಏನ್ ಟ್ರೀಟ್ಮೆಂಟ್ ಉಪಯೋಗಿಸ್ತಾ ಇದ್ದೀರಾ ನೀವು? ಮೇಡಮ್, ಇವಾಗ ನಾರ್ಮಲಿ ನಾನು ಎಲ್ಲಾ ಕಡೆ ಕ್ಲಿನಿಕ್ ಅಲ್ಲಿ ತೋರಿಸಿದಾಗ ಅವ್ರು ಏನ್ ಹೇಳ್ತಾರೆ, ಒಂದು 25 mg ಇಂದ ಶುರು ಮಾಡಿದೆ ಮೇಡಮ್. 25 mg ಇಂದ ಇವಾಗ ನಾನು ಒಂದು 100 mg 100 mg ಮಾತ್ರ ತಗೋತಾ ಇದ್ದೀನಿ. ಓಕೆ, ಸೊ ಇಷ್ಟೊಂದು ನೀವೀಗ 25 mg ಇಂದ 100 mg ವರೆಗೂ ಬಂದಿದ್ದೀರಾ, ಬಟ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ ನಿಮ್ಗೆ? ಮೇಡಮ್, ಸೊಲ್ಯೂಷನ್ ಅಂದ್ರೆ ಇವಾಗ ಜಸ್ಟ್ ಕಂಟ್ರೋಲ್ ಅಲ್ಲಿ ಇತ್ತು ಅಷ್ಟೇ, ಆದ್ರೆ ಏನಾಗ್ತಿದೆ ನಂಗೆ ಮೊದ್ಲು ತರ ಹೆಚ್ಚಿಗೆ ಕೂದಲು ಉದುರುತ್ತಾ ಇದೆ. ವೆಯ್ಟ್ ಅಲ್ಲಿ ಕೂಡ ಏನಾಗ್ತಿದೆ ಅಂದ್ರೆ ತೂಕದಲ್ಲಿ ಏನಿಲ್ಲ ಅಂದ್ರೆ ಒಂದು 9-10 kg ಹೆಚ್ಚಿಗೆ ಆಗಿದೆ ಮೇಡಮ್. ಓಕೆ ಅಮ್ಮ, ನೋಡಿ, ಥೈರಾಯ್ಡ್ ಪ್ರಾಬ್ಲಮ್ಸ್ ಒಂದ್ಸಲ ಬಂದ್ರೆ ಎಷ್ಟೋ ಜನ ಇದಕ್ಕೆ ಲೈಫ್ ಲಾಂಗ್ ಮೆಡಿಸಿನ್ಸ್ ತೆಗೆದುಕೊಳ್ಬೇಕು, ಲೈಫ್ ಲಾಂಗ್ ಮೆಡಿಸಿನ್ಸ್ ತಿಂತಾನೆ ಇರಬೇಕು ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಹೋಮಿಯೋಪತಿನಲ್ಲಿ ಆ ತರ ಇರೋದಿಲ್ಲ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅನ್ನೋದು ನಿಮ್ಗೆ ನಮ್ಮ ವೈದ್ಯಶಾಲಾ ಹಾಸ್ಪಿಟಲ್ ಅಲ್ಲಿ ಕ್ಲಿನಿಕ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ಮೊದಲನೇದಾಗಿ ಥೈರಾಯ್ಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ಥೈರಾಯ್ಡ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಬಾಡಿಗೆ ಎಷ್ಟು ಬೇಕಾಗಿರುತ್ತೆ ಆ ಒಂದು T3, T4, TSH ಹಾರ್ಮೋನ್ಸ್ ನಿಮ್ಗೆ ಬಾಡಿಗೆ ಕರೆಕ್ಟ್ ಆಗಿ ಸಿಗದೇ ಇದ್ದಾಗ ನಮ್ಗೆ ಥೈರಾಯ್ಡ್ ಅನ್ನೋ ಸಮಸ್ಯೆಗಳು ಅನ್ನೋದು ಕಾಣ್ತಾ ಇರುತ್ತೆ. ಬಟ್ ಇಲ್ಲಿ ನೀವೇನು ಇಷ್ಟು ದಿವಸ ಮೆಡಿಸಿನ್ಸ್ ಉಪಯೋಗಿಸಿದೀರಾ, ಆ ಉಪಯೋಗಿಸಿರುವ ಮೆಡಿಸಿನ್ಸ್ ಬರೀ ನಿಮ್ಗೆ ರಿಪೋರ್ಟ್ಸ್ ನಾರ್ಮಲ್ ಇಡೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಹೊರತು ನಿಮ್ಮ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಆಗ್ತಾ ಇರುವಂತಹ ಬದಲಾವಣೆಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸ ನಿಮ್ಗೆ ಕಾಣಿಸೋದಿಲ್ಲ. ಸೊ ಅದನ್ನೇ ವ್ಯತ್ಯಾಸ ನಾವು ಇಲ್ಲಿ ಹೋಮಿಯೋಪತಿನಲ್ಲಿ ಹೇಳ್ತಾ ಇರುವಂತದ್ದು. ಸೊ ನಾವು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ರಿಪೋರ್ಟ್ಸ್ ನಾರ್ಮಲ್ ಇಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ರಿಪೋರ್ಟ್ಸ್ ನ ಜೊತೆಗೆ ಪೇಷಂಟ್ಸ್ ಯಾವ ಒಂದು ತೊಂದರೆಗಳಿಂದ ಸಫರ್ ಆಗ್ತಾ ಇದ್ದಾರೆ, ಥೈರಾಯ್ಡ್ ಬರೋಕಿನ ಮುಂಚೆ ಲೈಫ್ ಹೇಗಿತ್ತು, ಥೈರಾಯ್ಡ್ ಬಂದಾದ್ಮೇಲೆ ನೀವು ಯಾವ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ರಿಪೋರ್ಟ್ಸ್ ನ ಜೊತೆಗೆ ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ನಿಮ್ಮ ಲಕ್ಷಣಗಳಲ್ಲಿ ಬದಲಾವಣೆ ಆದ್ರೇನೆ ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಹೀಗಾಗಿ ನಾವು ಕಾಯಿಲೆನ ಕಾರಣ ಅನ್ನ ತಿಳ್ಕೊಂಡು, ಸೊ ಫಸ್ಟ್ ನ್ಯಾಚುರಲ್ ಆಗಿ ನಾವು ಕೊಡುವಂತ ಮೆಡಿಸಿನ್ಸ್ ನ ಮುಖಾಂತರ, ಸೊ ನಿಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನ ಹೆಚ್ಚು ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಎರಡನೇದಾಗಿ ನೈಸರ್ಗಿಕವಾಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ಸ್ ಉತ್ಪತ್ತಿ ಆಗೋದಕ್ಕೆ ಮೆಡಿಸಿನ್ಸ್ ಗಳನ್ನೋದು ಕೊಡ್ತಾ ಹೋಗ್ತೀವಿ. ಆ ಒಂದು ಕಂಡೀಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಮ ದಿನನಿತ್ಯ ನೀವೇನ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳನ್ನೋದು ನೀವು ಹೇಳ್ತಾ ಇದ್ದೀರಾ,
ತೂಕ ಜಾಸ್ತಿ ಆಗೋದು, ಕೂದಲು ಉದುರೋದು, ಅವೆಲ್ಲ ಲಕ್ಷಣಗಳಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನೀವು 100 mcg ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಕ್ರಮೇಣವಾಗಿ ನಾವು ಕಡಿಮೆ ಕೂಡ ಮಾಡ್ತಾ ಬರ್ಬೋದು. ಈಗ 25 mcg ಇಂದ 100ಗೆ ಹೋಗಿದ್ದೀರಾ ಅಂದ್ರೆ ಇಷ್ಟು ವರ್ಷದಿಂದ ಪ್ರಾಬ್ಲಮ್ ಬೆಳೀತಾನೆ ಇದೆ ಹೊರತು 1% ಅಲ್ಲಿ ನಿಮಗೆ ಯಾವುದೇ ರೀತಿ ಚೇಂಜಸ್ ಅನ್ನೋದು ಕಾಣಿಸಿಲ್ಲ. ಸೊ ಪ್ರತಿ ಸಲನು ಕಾಯಿಲೆ ಬೆಳೀತಾ ಇದೆ ಅಂತಾನೆ ಮಾತ್ರೆ ಕೂಡ ಬೆಳೀತಾ ಹೋಗಿದೆ. ಸೊ ಹೀಗಾಗಿ ನಾವಿಲ್ಲಿ ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ಜೊತೆ ಇರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಯಾವಾಗ ನಿಮ್ಗೆ ನ್ಯಾಚುರಲ್ ಆಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಈ ಕಡೆ ನಿಮ್ಮ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು, ನಿಮ್ಮ ಲಕ್ಷಣಗಳಲ್ಲಿ ಬದಲಾವಣೆ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು, ಫರ್ದರ್ ಫ್ಯೂಚರ್ ಇಲ್ಲಿ ಬರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಅದರ ಜೊತೆಗೆ ನೀವು ಉಪಯೋಗಿಸ್ತಾ ಇರುವಂತ ಈ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಆ ಮೆಡಿಸಿನ್ಸ್ಗೂ ನಮ್ಮ ಮೆಡಿಸಿನ್ಸ್ಗೂ ಸ್ವಲ್ಪ ದಿವಸ ನೀವು ಕಂಟಿನ್ಯೂಷನ್ ಇಟ್ಕೊಳ್ಬೇಕಿರುತ್ತೆ. ಎರಡು ಟ್ರೀಟ್ಮೆಂಟ್ ಗಳ ಮಧ್ಯೆ ಅರ್ಧ ಗಂಟೆ ಗ್ಯಾಪ್ ಅನ್ನೋದು ಮಿನಿಮಮ್ ಕೊಟ್ಟು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಗಳನ್ನೋದು ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಅದ್ರ ಮುಖಾಂತರ ನಮ್ಮ ಮೆಡಿಸಿನ್ಸ್ ಇಂದ ನಿಮ್ಗೆ ಇಂಪ್ರೂವ್ಮೆಂಟ್ ಆದ ತಕ್ಷಣ ನೀವೀಗ 100 mcg ಮೆಡಿಸಿನ್ಸ್ ಏನ್ ತಗೊಂತಾ ಇದ್ದೀರಾ ಅದನ್ನ ಕ್ರಮೇಣವಾಗಿ ಹಂತ ಹಂತವಾಗಿ ಕಡಿಮೆ ಮಾಡಿ ಅದನ್ನ ನಿಲ್ಸೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಸೊ ಅದರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಮಾಡೋದಾಗ್ಲಿ ಅಥವಾ ಥೈರಾಯ್ಡ್ ಬಂದ ತಕ್ಷಣ ಸ್ವಲ್ಪ ಎಲೆಕೋಸು, ಹೂಕೋಸು, ಆಲೂಗಡ್ಡೆ ಇಂಥ ಪದಾರ್ಥಗಳನ್ನ ಕಡಿಮೆ ಮಾಡೋದಾಗ್ಲಿ, ಸೊ ರೆಗ್ಯುಲರ್ ಆಗಿ ವಾಕಿಂಗ್ ಎಕ್ಸಸೈಸಸ್ ಯಾವುದಾದ್ರೂ ಒಂದು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಪೌಷ್ಟಿಕ ಆಹಾರದ ಸೇವನೆ ಕರೆಕ್ಟ್ ಆಗಿ ದಿನನಿತ್ಯ ತೆಗೆದುಕೊಳ್ತಾ ಹೋಗಿ. ನಾವು ನಿಮ್ಗೆ ಮೆಡಿಸಿನ್ಸ್ ನ ಜೊತೆಗೆ ಫುಡ್ ಚಾರ್ಟ್ ಕೂಡ ಪ್ರೊವೈಡ್ ಮಾಡಿರ್ತೀವಿ, ಅದ್ರ ತಕ್ಕಂತೆ ನೀವು ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಇನ್ನೂ ಬೇಗ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್, ಇವಾಗ ನನ್ಗೇನಂದ್ರೆ ಇವಾಗ ಮಾತ್ರ ತಗೋತಾ ಇದ್ದಾಗ ಏನಾಗ್ತಿದೆ ನಂಗೆ ಸುಸ್ತ ಹೆಚ್ಚಾಗೋದು, ಬೇರೆ ಬಾಡಿಯಲ್ಲಿ ಏನಾಗ್ತಿದೆ ಬೇರೆ ಹೆಚ್ಚಿಗೆ ಆಗೋದು, ನನ್ನ ದೇಹದ ತೂಕ ಏನಾಗ್ತಿದೆ ಅದು ನನಗೆ ಹೆಚ್ಚು ಅನ್ಸುತ್ತೆ. ಒಂದು ಮನೆಯಿಂದ ಒಂದ್ 5 ಹೆಜ್ಜೆ ಇರ್ಬೇಕಂದ್ರೆ ಕೂಡ ಏನಾಗ್ತಿದೆ ಯೋಚನೆ ಮಾಡಿ ನಡೆಯೋ ಪರಿಸ್ಥಿತಿ ಬಂದಿದೆ ಮೇಡಮ್. ಮಂಡಿನೋ ಬರೋದು, ಕೂದಲು ಹೋಗೋದು, ಇದನ್ನೆಲ್ಲ ನಂಗೆ ಸ್ಟಾಪ್ ಮಾಡ್ಬೋದಾ? ಒಂದು ಶಾಶ್ವತ ಪರಿಹಾರ ಅನ್ನೋದು ನಂಗೆ ಸಿಗ್ಬೇಕು ಮೇಡಮ್. ಅದನ್ನ ಸಿಗುತ್ತಂದ್ರೆ ಖಂಡಿತವಾಗಿ ನಾನು ಟ್ರೀಟ್ಮೆಂಟ್ ತಗೋಬಹುದು. ಶಾಶ್ವತ ಪರಿಹಾರ ಸಿಗುತ್ತೆ ಅಂತಾನೆ ಸೊ ಹೋಮಿಯೋಪತಿನಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇರೋದು. ಅದಕ್ಕಿಂತ ಮೊದಲನೇದಾಗಿ ನೀವು ಹಳೆ ಮೆಡಿಸಿನ್ಸ್ ನೀವು ನಿಲ್ಲಿಸಬಹುದಾ ಅಂತ ಕೇಳ್ತಾ ಇದ್ದೀರಲ್ಲ, ಅದನ್ನ ತಕ್ಷಣ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಇರುತ್ತೆ, ಅದ್ರ ಮುಖಾಂತರ ನಾವು ಹಂತ ಹಂತವಾಗಿ ನಿಮ್ಮ ಹಳೆ ಮೆಡಿಸಿನ್ಸ್ ನ ಡೋಸಸ್ ಗಳನ್ನ ಕ್ರಮೇಣ ಕಡಿಮೆ ಮಾಡಿ ನಿಲ್ಲಿಸೋದಕ್ಕೆ ಹೆಲ್ಪ್ ಮಾಡೋಣ. ಮತ್ತೆ ಇವಾಗ ನಾನು ಮೊದಲನೇದಾಗಿನೇ ನಿಮ್ಗೆ ಹೇಳಿದೆ ಲಕ್ಷಣಗಳಲ್ಲಿ ನಿಮ್ಗೆ ಏನೇನು ತೊಂದರೆ ಆಗ್ತಾ ಇದೆ, ರಿಪೋರ್ಟ್ಸ್ ನ ಜೊತೆಗೆ ನೈಸರ್ಗಿಕವಾಗಿ ಈಗ ನಾವು ಕೊಡುವಂತ ಮೆಡಿಸಿನ್ಸ್ ಏನಿರುತ್ತೆ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಹೋದ್ರೆ ಈ ಕಡೆ ನಿಮ್ಗೆ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು. ನೀವು ಸುಸ್ತಾಗ್ತಾ ಇರುವಂತದ್ದು ಅಥವಾ ನಿಮ್ಗೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ತಾ ಇರುವಂತದ್ದು ಎಲ್ಲಾ ಲಕ್ಷಣಗಳಲ್ಲೂ ಕೂಡ ನೀವು ಚೇಂಜಸ್ ಆಗೋದನ್ನ ಖಂಡಿತ ಕಾಣಬಹುದು. ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಸ್ವಪ್ನಲಿ ಅವರೇ, ನೀವು ಆಗ್ಲೇ ಹೇಳಿದ್ರಿ ಥೈರಾಯ್ಡ್ ಸಮಸ್ಯೆ ಇದ್ದಿದ್ರಿಂದ, PCOD ಸಮಸ್ಯೆ ಇದ್ದಿದ್ರಿಂದ ವೇಟ್ ಜಾಸ್ತಿ ಆಗುತ್ತೆ ಅಂತ. ವೇಟ್ ಜಾಸ್ತಿ ಇದ್ದದ್ರಿಂದ ಇಂಥ ಸಮಸ್ಯೆ ಬರುತ್ತೆ ಅಂತಾನು ಹೇಳಿದ್ರಿ. ಹೌದು, ಹಾಗಾದ್ರೆ ಯಾವ್ದ್ರಿಂದ ಯಾವ ಸಮಸ್ಯೆ ಬರುತ್ತೆ? ಸಿ, ಖಂಡಿತ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್, ಎಷ್ಟೋ ಜನ ನಮಗೆ ಕ್ಲಿನಿಕ್ ಅಲ್ಲಿ ಬಂದಿದ್ದಾಗ ಪೇಷಂಟ್ಸ್ಗೆ ಹೇಳ್ತಾರೆ, ನಾವು ಥೈರಾಯ್ಡ್ ಬಂದಾದ್ಮೇಲೆ ನಮಗೆ ವೇಟ್ ಗೇನ್ ಆಗಿದೆ, ಸೊ ನಾವು 5 ವರ್ಷದಿಂದ ನನಗೆ ಏನೇ ಸಮಸ್ಯೆ ಇರಲಿಲ್ಲ, ಈಗ ಸಡನ್ ಆಗಿ ನಾನು 6 ಮಂತ್ ಇಂದ ಕ್ರಮೇಣ ತೂಕ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ, ಯಾವ ಒಂದು ಕಾರಣದಿಂದ ಆಗ್ತಾ ಇದೆ ಅಂತ ಹೇಳಿದಾಗ ನಾನು ಟೆಸ್ಟ್ ಮಾಡಿಸ್ಕೊಂಡಾಗ ನನಗೆ ಗೊತ್ತಾಗಿರೋದು ನನಗೆ ಥೈರಾಯ್ಡ್ ಇದೆ ಅಂತ. ಬಟ್ ಎಷ್ಟೋ ಜನರು ಪೇಷಂಟ್ಸ್ಗೆ ಸ್ಟಾರ್ಟಿಂಗ್ ಇಂದನೇ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ, ಥೈರಾಯ್ಡ್ ಅಥವಾ PCOD ಬಂದ್ರೇ ವೇಟ್ ಗೇನ್ ಆಗುತ್ತೆ ಅಂತಾನು ಅಲ್ಲ. ಸೊ ಒಬೆಸಿಟಿ ಬರೋದಕ್ಕೆ ಹಲವಾರು ಕಾರಣಗಳಿದೆ. ಸೊ ಎಷ್ಟೋ ಜನರಿಗೆ ಹುಟ್ಟದಾಗಿಂದನೂ ಕೂಡ ಬಾಡಿ ವೇಟ್ ಜಾಸ್ತಿನೇ ಇರುತ್ತೆ, ಎಷ್ಟೋ ಜನರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ಕೂಡ ಬಂದಿರುತ್ತೆ, ಎಷ್ಟೋ ಜನರಿಗೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್, ಒಂದೇ ಕಡೆ ಕೂತ್ಕೊಂಡು ಮಾಡುವಂತ ಕೆಲಸಗಳು, ಸೊ ಸೆಡೆಂಟ್ರಿ ಲೈಫ್ ಅಂತಾನು ಕೂಡ ಹೇಳ್ತೀವಿ, ಅದರಿಂದನೂ ಕೂಡ ತೂಕ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಬಟ್ ಅದರಲ್ಲಿ ಪ್ರಮುಖವಾಗಿ ಥೈರಾಯ್ಡ್ ಮತ್ತೆ PCOD ಇಂದ ಹಲವಾರು ಹಾರ್ಮೋನ್ಸ್ ನ ಸಮತೋಲನೆ ಕಡಿಮೆ ಆಗೋದ್ರಿಂದ ಕೂಡ ದಿನನಿತ್ಯ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರೆ ಅದೇನು ಒಂದೇ ಸಮಸ್ಯೆನೋ ಅಥವಾ ಅದರಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೋ? ಅಂದ್ರೆ ಆರ್ ದೇರ್ ಎನಿ ವೆರೈಟಿ ಆಫ್ ಟೈಪ್ಸ್? ಖಂಡಿತ, ಥೈರಾಯ್ಡ್ ಅನ್ನೋದು ನಾನು ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯಿಲೆಗಳಲ್ಲಿ ಈ ಥೈರಾಯ್ಡ್ ಮತ್ತೆ PCOD ಜಾಸ್ತಿ ಪ್ರಮಾಣದಲ್ಲಿನೇ ಕಾಣ್ತಾ ಇದೆ. ಥೈರಾಯ್ಡ್ಗೆ ಒಂದು ಈಗ ಯಾವುದೇ ಏಜ್ ಲಿಮಿಟೆಡ್ ಇಲ್ಲ ಅಂತಾನೆ ಹೇಳ್ತಾ ಬರ್ಬೋದು, ಯಾಕಂದ್ರೆ ಮಕ್ಕಳರಲ್ಲೂ ಕೂಡ ನೋಡ್ತಾ ಇದ್ದೀವಿ, ಅಡಲ್ಟ್ಸಲ್ಲೂ ಕೂಡ ನೋಡ್ತಾ ಇದ್ದೀವಿ, ಮಹಿಳೆಯರಲ್ಲಿರ್ಬೋದು, ಪುರುಷರಲ್ಲಿರ್ಬೋದು, ಅಥವಾ ವಯಸ್ಕರಲ್ಲೂ ಕೂಡ ನಾವು ಥೈರಾಯ್ಡ್ ಸಮಸ್ಯೆ ಅನ್ನೋದು ಕಾಣ್ತಾ ಬರ್ಬೋದು. ಥೈರಾಯ್ಡ್ ಅನ್ನೋದು ಒಂದು ಮೆಟಾಬಾಲಿಕ್ ಡಿಸೀಸ್ ಅಥವಾ ಎಂಡೋಕ್ರೈನಲ್ ಡಿಸೀಸ್ ಅಥವಾ ಇದಕ್ಕೆ ನಾವು ಒಂದು ಹಾರ್ಮೋನಲ್ ಡಿಸೀಸ್ ಅಂತಲೂ ಕೂಡ ಹೇಳ್ತಾ ಬರ್ತೀವಿ.
ಸೊ ಥೈರಾಯ್ಡ್ ಅನ್ನೋದು ಒಂದು ಎಲ್ಲಕ್ಕಿಂತ ದೊಡ್ಡದಾದ ನಮ್ಮ ಬಾಡಿನಲ್ಲಿ ಇರುವಂತ ಗ್ರಂಥಿ ಅಂದ್ರೆ ಥೈರಾಯ್ಡ್ ಗ್ರಂಥಿ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಮೊದಲನೇದಾಗಿ ಈ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ಸ್ T3 T4 ಅಂತ ನಾವು ಹೇಳ್ತಾ ಬರ್ತೀವಿ. ಇನ್ನು ಆಂಟೀರಿಯರ್ ಪಿಟ್ಯುಟರಿ ಗ್ರಂಥಿ ಮುಖಾಂತರ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ನಾವು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ನಾವು ಹೇಳ್ತಾ ಬರಬಹುದು. ಸೊ ಈ T3 T4 ಮತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಹಾರ್ಮೋನ್ಸ್ ಅಂತಾನೆ ಹೇಳ್ತಾ ಬರಬಹುದು. ಸಿ ಹಾರ್ಮೋನ್ಸ್ ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ಪ್ರೋಟೀನ್ ಅಂಶ ಇರಬಹುದು, ವಿಟಮಿನ್ ಅಂಶ ಇರಬಹುದು, ಹಾರ್ಮೋನ್ಸ್ ಇರಬಹುದು, ಪ್ರತಿಯೊಂದು ಅಂಶನೂ ಕೂಡ ಬಾಡಿನಲ್ಲಿ ಅತಿಯಾಗಿ ಜಾಸ್ತಿ ಪ್ರಮಾಣದಲ್ಲಿ ಸೀಕ್ರೆಷನ್ ಉತ್ಪತ್ತಿ ಆಗ್ತಾ ಇದ್ರೂ ಕೂಡ ತೊಂದರೆ ಆಗುತ್ತೆ, ಅಥವಾ ನಮ್ಮ ಬಾಡಿಗೆ ಎಷ್ಟು ಬೇಕಿರುತ್ತೆ ಅದಕ್ಕಿಂತ ಕ್ರಮೇಣ ಕಡಿಮೆಯಾಗಿ ಉತ್ಪತ್ತಿ ಆದರೂ ಕೂಡ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಥೈರಾಯ್ಡ್ ಅಲ್ಲಿ ನಾವು ಮೊದಲನೇದಾಗಿ ಟೈಪ್ಸ್ಗಳಂತ ನೋಡೋದಾದ್ರೆ ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಹೈಪೋಥೈರಾಯ್ಡಿಸಮ್ ಅನ್ನೋದು ಅಥವಾ ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನು ಅಂದ್ರೆ, ಸೊ ನಮ್ಮ ಬಾಡಿಗೆ ಬೇಕಾಗಿರುವಂತ ಹಾರ್ಮೋನ್ಸ್ ಲೆವೆಲ್ಸ್ ಎಷ್ಟಿರುತ್ತೆ, ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಇರಬಹುದು, ಅದರ್ ಹಾರ್ಮೋನ್ಸ್ ಇರಬಹುದು, ಆ ಥೈರಾಯ್ಡ್ ಹಾರ್ಮೋನ್ಸ್ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ ಅದಕ್ಕಿಂತ ಕ್ರಮೇಣ ಕಡಿಮೆ ಆಗಿ ಉತ್ಪತ್ತಿ ಆಗ್ತಾ ಹೋದ್ರೆ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾ ಬರ್ತೀವಿ. ಇನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳೋದಾದ್ರೆ ಅತಿಯಾಗಿ ಉತ್ಪತ್ತಿ ಆಗುವಂಥದ್ದು, ಅತಿಯಾಗಿ ಸೀಕ್ರೆಷನ್ ಆಗುವಂತ ಥೈರಾಯ್ಡ್ ಹಾರ್ಮೋನ್ಸ್ಗೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಕೂಡ ಹೇಳ್ತಾ ಬರಬಹುದು. ಸೊ ಮೇನ್ ಆಗಿ ಈ ಥೈರಾಯ್ಡ್ ಅನ್ನೋದು ಬರೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕಾಯಿಲೆ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳೋದಾದ್ರೆ ಅಗೇನ್ ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಅಯೋಡಿನ್ ಡೆಫಿಷಿಯನ್ಸಿ. ಸಿ ದಿನನಿತ್ಯ ನಾವು ಬಳಸ್ತಾ ಇರುವಂತ ಫುಡ್ ಏನಿರುತ್ತೆ, ಆಹಾರ ಏನಿರುತ್ತೆ, ಅದರಲ್ಲಿ ಈ ಅಯೋಡಿನ್ ಅಂಶ ಇರುವಂತ ಪದಾರ್ಥ ಏನ್ ಕಡಿಮೆ ಆಗ್ತಾ ಹೋಗುತ್ತೆ, ಅದರಿಂದನೂ ಕೂಡ ಥೈರಾಯ್ಡ್ ಅನ್ನೋದು ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಈ ಟೆನ್ಷನ್ ಸ್ಟ್ರೆಸ್ ಇಂದನೂ ಕೂಡ ಹಲವಾರು ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಅಥವಾ ಮೆಟಾಬಾಲಿಕ್ ಡಿಸೀಸಸ್ ಗಳನ್ನೋದು ನಾವು ಕಾಣ್ತಾ ಬರ್ಬೋದು. ಅಂಡ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೂ ಕೂಡ ಅನುವಂಶಿಕವಾಗಿನೂ ಕೂಡ ಥೈರಾಯ್ಡ್ ಡಿಸೀಸ್ ಅನ್ನೋದು ನಾವು ಕಾಣ್ತಾ ಬರ್ಬೋದು. ಅಂಡ್ ಒಬೇಸ್ ಇರುವಂತ ಪೇಷಂಟ್ಸ್ ಅಲ್ಲೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೂ ಕೂಡ ಥೈರಾಯ್ಡ್ ಬರುವಂತ ಚಾನ್ಸಸ್ ಇರುತ್ತೆ ಅಂತಾನೂ ಕೂಡ ಹೇಳ್ತಾ ಬರ್ಬೋದು. ಸ್ವಪ್ನಾಲಿ ಅವರೇ, ಈಗ ಈ ಥೈರಾಯ್ಡ್ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ, ಈ ಕಡಿಮೆ ಆಗೋದು ಒಂದು ಡಿಸೀಸ್ ಇದೆಯಾ? ಹೌದು, ಖಂಡಿತ. ಸೊ ಅದನ್ನೇ ನಾನು ಹೇಳಿದೆ, ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದಾದ್ರೆ ಸೊ ಕ್ರಮೇಣ ಈ ಹಾರ್ಮೋನ್ಸ್ ಲೆವೆಲ್ಸ್ ಕಡಿಮೆ ಇದ್ದಾಗ. ಹಾಗಾದ್ರೆ ಕಡಿಮೆ ಆದಾಗ ಯಾವ ತರದ ರೋಗ ಲಕ್ಷಣಗಳು ಇರುತ್ತೆ? ಖಂಡಿತ. ಸೊ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಾವು ಯಾವ ತರದ ಲಕ್ಷಣಗಳನ್ನೋದು ಕಾಣ್ತೀವಿ, ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಯಾವ ತರದ ಲಕ್ಷಣಗಳನ್ನೋದು ನಾವು ಕಾಣ್ತೀವಿ. ಸಿ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಸೊ ಒಂದು 30-40% ಸಿಂಪ್ಟಮ್ಸ್ ಆಲ್ಮೋಸ್ಟ್ ಎರಡರಲ್ಲೂ ಕೂಡ ಸೇಮ್ ಇರುತ್ತೆ, ಲಕ್ಷಣಗಳು ಸೇಮ್ ಇರುತ್ತೆ. ಇನ್ನು ಕೆಲವೊಂದು ಲಕ್ಷಣಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸಿ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಹೈಪೋಥೈರಾಯ್ಡಿಸಮ್ ಅಲ್ಲಿ ತೂಕ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ, ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ತೂಕ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಮುಖ್ಯವಾಗಿ ಈ ಹಾರ್ಟ್ ರೇಟ್ ಏನಿರುತ್ತೆ, ಪಲ್ಸ್ ರೇಟ್ ಏನಿರುತ್ತೆ, ಅಥವಾ ಹಸಿವಿನ ಕೆಪಾಸಿಟಿ ಏನಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿರುತ್ತೆ, ಪಲ್ಸ್ ರೇಟ್ ತುಂಬಾ ಇನ್ಕ್ರೀಸ್ ಇರುತ್ತೆ, ಅಥವಾ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಆಗಿರುತ್ತೆ, ಅದನ್ನೇ ನಾವು ಹೈಪೋಥೈರಾಯ್ಡಿಸಮ್ ಅಲ್ಲಿ ಕಂಪೇರ್ ಮಾಡಿ ನೋಡೋದಾದ್ರೆ ಪಲ್ಸ್ ರೇಟ್ ತುಂಬಾ ಸ್ಲೋ ಇರುತ್ತೆ, ಹಾರ್ಟ್ ರೇಟ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅದರ ಜೊತೆಗೆ ಹೈಪೋಥೈರಾಯ್ಡಿಸಮ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಇದ್ರೆ, ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಹೀಟ್ ಇಂಟಾಲರೆನ್ಸ್ ಇರುತ್ತೆ. ಸೊ ಡಿಫ್ರೆನ್ಸ್ ನಾವು ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಲಕ್ಷಣಗಳನ್ನೋದು ನಾವು ಡಿಫ್ರೆನ್ಶಿಯೇಟ್ ಮಾಡಿ ನೋಡಬಹುದು. ಕಾಮನ್ ಆಗಿ ನೋಡುವಂತ ಲಕ್ಷಣಗಳು ಅಂತ ಹೇಳೋದಾದ್ರೆ ಸೊ ದೈಹಿಕವಾಗಿ ಪೇಷಂಟ್ಸ್ ವೀಕ್ ಆಗುವಂಥದ್ದು, ಬಾಡಿ ಪೇನ್ಸ್ ಕಾಣಿಸ್ಕೊಳ್ಳುವಂಥದ್ದು, ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಕ್ಯಾಲ್ಶಿಯಂ ಮೆಟಬಾಲಿಸಮ್ ಕಡಿಮೆ ಆಗೋದಂತ ಹೇಳ್ಬೋದು, ಅಥವಾ ಮೂಳೆಗಳ ಸಾಂದ್ರತೆ ಬೇಗ ಕಡಿಮೆ ಆಗುವಂಥದ್ದಿರ್ಬೋದು, ಡೈಜೆಷನ್ ವೀಕ್ ಆಗುವಂಥದ್ದಿರ್ಬೋದು. ಎಷ್ಟೋ ಜನ ಪೇಷಂಟ್ಸ್ಗೆ ಥೈರಾಯ್ಡ್ ಇರುವಂಥ ಹೆಣ್ಮಕ್ಕಳರಲ್ಲಾಗ್ಬೋದು, ಗಂಡ್ಮಕ್ಕಳರಲ್ಲಾಗ್ಬೋದು, ಸೊ ಈ ಡೈಜೆಷನ್ ತೊಂದರೆ ಅಂದರೆ ಹೀಟ್ ಆಗುವಂಥದ್ದು ಕೂಡ ಜಾಸ್ತಿ ಇರುತ್ತೆ, ಮತ್ತು ಹೊಟ್ಟೆ ಉಬ್ರ ಅನಿಸುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಲಕ್ಷಣಗಳನ್ನೋದು ಜಾಸ್ತಿ ಕಾಣ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ಕಿನ್ ಕಂಪ್ಲೇಂಟ್ಸ್ ಕೂಡ ನಾವು ಥೈರಾಯ್ಡ್ ಇರುವಂಥ ಪೇಷಂಟ್ಸ್ ಅಲ್ಲಿ ಕಾಣ್ತಾ ಬರ್ಬೋದು. ಥೈರಾಯ್ಡ್ ಬಂದಾದ್ಮೇಲೆ ಸ್ಕಿನ್ ಡ್ರೈನೆಸ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಸಡನ್ ಆಗಿ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಮುಖದ ಮೇಲೆ ಬೇಡದೇ ಆಗಿರುವಂಥ ಕೂದಲುಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕೂದಲಿನ ಉದುರುವಿಕೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಿಮೇಲ್ಸ್ ಅಲ್ಲಿರ್ಬೋದು, ಮೇಲ್ಸ್ ಅಲ್ಲಿರ್ಬೋದು, ಸ್ಕಿನ್ ಕಂಪ್ಲೇಂಟ್ಸ್ ಮತ್ತೆ ಹೇರ್ ಫಾಲ್ ಥೈರಾಯ್ಡ್ ಬಂದಾದ್ಮೇಲೆ ಜಾಸ್ತಿ ಪ್ರಮಾಣದಲ್ಲಿನೇ ಕಾಣಿಸ್ತಾ ಇರುತ್ತೆ. ಇವೆಲ್ಲದರ ಜೊತೆಗೆ
ಮುಖ್ಯವಾಗಿ ಹೆಣ್ಮಕ್ಳಿಗೆ ನಾವು ನೋಡೋದಾದ್ರೆ ಥೈರಾಯ್ಡ್ ಬಂದಾದ್ಮೇಲೆ ಮೋರ್ ದೆನ್ 60% ಜನರಲ್ಲಿ ಅವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ಮುಟ್ಟಿನಲ್ಲಿ ಅವರಿಗೆ ಡಿಲೇ ಆಗ್ತಾ ಹೋಗುತ್ತೆ, ಅಥವಾ ಕೆಲವೊಬ್ಬರಿಗೆ ಮುಟ್ಟು ಕರೆಕ್ಟ್ ಆಗಿ ಆದ್ರೂ ಕೂಡ ಬ್ಲೀಡಿಂಗ್ ತುಂಬಾ ಹೆವಿ ಇರುತ್ತೆ, ಕ್ಲಾಟ್ಸ್ ಆಗಿ ಹೋಗುವಂಥದ್ದು ತುಂಬಾ ಕಂಟಿನ್ಯೂಷನ್ ಆಗಿ ಮೋರ್ ದೆನ್ 10 ಡೇಸ್ ಆದ್ರೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗೋದಿಲ್ಲ. ಆ ತರದ ಲಕ್ಷಣಗಳ ಜೊತೆಗೆ ಅವರಿಗೆ ಸೀವಿಯರ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಸುಸ್ತು ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು, ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಹಾಗೆ ಮುಂದುವರೆದ್ರೆ ಅವರಿಗೆ ಬಂಜೆತನಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಕೂಡ ಹೇಳ್ತಾ ಬರ್ಬೋದು. ದೈಹಿಕವಾಗಿ ಅಂತ ಅಷ್ಟೇ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಅಥವಾ ಮಾನಸಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಸೊ ಮೂಡ್ ಸ್ವಿಂಗ್ ಆಗುವಂಥದ್ದು, ಬೇಗ ಕೋಪ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಪೇಷಂಟ್ಸ್ಗೆ ಆದಷ್ಟು ಯಾವುದೇ ಒಂದು ಕ್ರೌಡ್ ಇಷ್ಟ ಆಗೋದಿಲ್ಲ, ಯಾವಾಗಲೂ ಒಬ್ಬರೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ, ನೆಗೆಟಿವ್ ಆಲೋಚನೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಇಂಥ ಒಂದು ಎಲ್ಲ ಲಕ್ಷಣಗಳನ್ನೋದು ಆಲ್ಮೋಸ್ಟ್ ನಾವು ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ಕಾಣ್ತಾ ಬರ್ಬೋದು. ಒಂದು ಚಿಕ್ಕ ವಿರಾಮದ ನಂತರ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ರವಿ ಅಣ್ಣ, ಇವತ್ತು ಆಂಟಿ ಬಂದಿಲ್ವಾ? ಅವರಿಗೆ ತಲೆ ಸುತ್ತು ಬಂದು ಮೂರ್ಛೆ ತಪ್ಪಿ ಬಿದ್ದು ಬಿಟ್ರು. ಅಜ್ಜಾಗಾಯ್ತು. ಅವರು ತುಂಬಾ ದಪ್ಪ ಅಲ್ವಾ? ಮತ್ತೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇವೆ, ಉಬ್ಬಸ, ಮಂಡಿ ನೋವು, ಮತ್ತೆ ಅದೇನೋ ಅಂತಾರಲ್ಲ ಥೈರಾಯ್ಡ್ ಕೂಡ ಇದೆ ಅವರಿಗೆ. ಅವರನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದಾರೆ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ಹಾ, ಎದೆ ಬಡಿತ ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಹೇಗಿದ್ಯಾ ನನ್ನ ಪ್ರಿನ್ಸೆಸ್? ಮಗಳೇ, ಏನಾಯ್ತು ಪುಟ್ಟ? ನಿಮ್ ಎದೆ ಬಡಿತ ನಿಂತೋಯ್ತು. ಅದು ಹೇಗ್ ನಿಂತೋಗುತ್ತೆ? ನೀವು ಕೂಡ ದಪ್ಪ ಇದ್ದೀರಾ, ಇಡೀ ದಿನ ದುಡಿತಿರ್ತೀರಾ, ರಾತ್ರಿಗೂ ಕೆಲಸ ಮಾಡ್ತೀರಾ. ನನ್ನ ಹೊಸ ಡಾಲ್ಗೆ ತುಂಬಾ ಹಣ ಬೇಕು, ನಿಮ್ಗೆ ಅದರದ್ದು ಟೆನ್ಷನ್ ಇರುತ್ತೆ. ಪಪ್ಪ, ನಂಗೇನು ಬೇಡ, ಇಲ್ಲಾಂದ್ರೆ ನಿಮ್ ಎದೆ ಬಡಿತ. ಆಮೇಲೆ ಏನಾಗುತ್ತೆ? ನನಗ್ ಭಯ ಆದಾಗ ಯಾರ್ ಹೆಲ್ಪ್ ಮಾಡ್ತಾರ ಪಪ್ಪ, ಯಾರ್ ಹಗ್ ಮಾಡ್ತಾರ ಪಪ್ಪ? ಇದಂತ ನಡೀತಿದೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಆರ್ಥರೈಟಿಸ್, ವೆರಿಕೋಸ್ ವೈನ್ಸ್, ಇಂಥ ಎಲ್ಲ ಕಾಯಿಲೆಗಳಿಗಾಗಿ ನಮ್ಮ ಹೋಮಿಯೋಪತಿ ಯಾವತ್ತೂ ನಮ್ಮ ಜೊತೆಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ, ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದಿರೋ ಹಾಗೆ ನಮ್ಮ ಹೋಮಿಯೋಪತಿ ನಿಮಗೆ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ವಿರಾಮದ ನಂತರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೇಡಮ್, ಇನ್ನೊಂದು ಕಾಲ್ ಇದೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿರೋದು, ಯಾರು ಮಾತಾಡ್ತಿರೋದು? ಮೇಡಮ್, ಇಳಕಲ್ನಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಅಕ್ಕಮ್ಮ ಅಂತ ಹೇಳಿ. ಅಕ್ಕಮ್ಮ, ಪಿಸಿಓಡಿ ಮತ್ತು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ಬೇಕಾ? ಹೌದು ಮೇಡಮ್, ಅದಕ್ಕೋಸ್ಕರ ಕರೆ ಮಾಡಿರೋದು. ಡಾಕ್ಟರ್ ಕೊಡ್ತೀರಾ ಮೇಡಮ್ ಮಾತಾಡ್ಬೇಕು? ಖಂಡಿತ ಮಾತಾಡಿ ಡಾಕ್ಟರ್. ಹಲೋ. ಹಲೋ ಹೇಳಮ್ಮ, ಯಾರ್ ಮಾತಾಡ್ತಾ ಇರೋದು? ಮೇಡಮ್, ಅಕ್ಕಮ್ಮ ಅಂತ ಇಳಕಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್. ಓಕೆ ಅಕ್ಕಮ್ಮ ಅವರೇ, ಹೇಳಿ ಏನ್ ಸಮಸ್ಯೆ ಇದೆ? ಮೇಡಮ್, ನನಗೆ 43 ವರ್ಷ ಮೇಡಮ್. ಓಕೆ.
ಓಕೆ, 10 ವರ್ಷದಿಂದ ಮೇಡಮ್ ನನಗೆ ಥೈರಾಯ್ಡ್ ಇದೆ ಮೇಡಮ್. ಓಕೆ, ಅದೇ ಇವಾಗ ಮುಟ್ಟಿಂದ ಸಮಸ್ಯೆ ಕೂಡ ಆಗ್ತಾ ಇದೆ ಮೇಡಮ್. 10 ವರ್ಷದಿಂದ ನಾನು ಗುಳಿಗೆ ತಗೋತಾ ಇದ್ದೀನಿ ಮೇಡಮ್. ಓಕೆ ಅಮ್ಮ, ಸೊ ನೀವು ಈಗ ಎಷ್ಟು MCG ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ದೀರಾ ಥೈರಾಯ್ಡ್ಗೆ? ಮೇಡಮ್ ಮೊದಲು ಒಂದು 25 MG ಏನೋ ಕೊಟ್ಟಿದ್ರು. ಓಕೆ, ಅದಾದ್ಮೇಲೆ ನನ್ನ ಮಗ ಮತ್ತೆ ಇವಾಗ ಚೇಂಜ್ ಮಾಡಬೇಕು ಅಂತ ಹೇಳಿ ಇವಾಗ 50 MG ತಗೋತಾ ಇದ್ದೀನಿ ಮೇಡಮ್ ನಾನು. ಓಕೆ ಅಮ್ಮ, ಸರಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನೀವು ಮೆಡಿಸಿನ್ಸ್ ಅನ್ನ ಉಪಯೋಗಿಸ್ತಾ ಇದ್ದೀರಾ, ಬಟ್ ಆದರೂ ಕೂಡ ಮುಟ್ಟಿನ ಸಮಸ್ಯೆ ಹಾಗೆ ಇದೆ. ಹಲವಾರು ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಬದಲಾವಣೆ ಆಗ್ತಿರೋದು ಕೂಡ ಹಾಗೆ ಇದೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಈ ಹಾರ್ಮೋನ್ಸ್ನ ಅವಶ್ಯಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬಾಡಿನಲ್ಲಿಂದ ಅಥವಾ ನಮ್ಮ ಬಾಡಿನಲ್ಲಿರುವಂಥ ಗ್ರಂಥಿ ಮುಖಾಂತರ ಏನು ಹಾರ್ಮೋನ್ಸ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ, ಅದರಲ್ಲಿ ಒಂದು ಹಾರ್ಮೋನಲ್ಲೂ ಕೂಡ ವ್ಯತ್ಯಾಸ ಆದರೂ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಈ ಥೈರಾಯ್ಡ್ ಅನ್ನೋದು ಒಂದು ಸಲ ಬಂದರೆ ಇದನ್ನು ಲೈಫ್ ಲಾಂಗ್ ಕಾಡುವಂಥ ಕಾಯಿಲೆ ಅಂತಲೂ ಕೂಡ ನಾವು ಹೇಳ್ತೀವಿ. ಅಥವಾ ಇದು ಆಟೋಮಿನ್ ಡಿಸೀಸಸ್ಗಳಲ್ಲಿ ಇದು ಕೂಡ ಒಂದು ದೀರ್ಘಕಾಲದ ಸಮಸ್ಯೆ ಅಂತಲೂ ಕೂಡ ಹೇಳ್ತೀವಿ. ಸೊ ಮೊದಲನೇದಾಗಿ ನಮ್ಮ ವೈದ್ಯಶಾಲಾ ಕ್ಲಿನಿಕಲ್ಲಿ ನಿಮಗೆ ಥೈರಾಯ್ಡ್ಗೋಸ್ಕರ ಲೈಫ್ ಲಾಂಗ್ ಮೆಡಿಸಿನ್ಸ್ ತಿನ್ನುವಂಥ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಸೊ ಎರಡನೇದಾಗಿ ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ನಾವು ಹೇಗೆ ಕೊಡ್ತೀವಿ ಅಂತ ಹೇಳಿದರೆ, ಈಗ ಪ್ರತಿಯೊಂದು ಮನುಷ್ಯನಿಗೂ ಏನು ನೈಸರ್ಗಿಕವಾಗಿ ಎಷ್ಟು ಪ್ರಮಾಣದಲ್ಲಿ ಹಾರ್ಮೋನ್ ಅನ್ನೋದು ಸಿಗಬೇಕಿರುತ್ತೆ, ಅದು ನಿಮ್ಮ ಬಾಡಿಗೆ ದೊರಕದೇ ಇದ್ದಾಗ ಥೈರಾಯ್ಡ್ ಸಮಸ್ಯೆ ಅನ್ನೋದು ನಾವು ಕಾಣ್ತಾ ಇರ್ತೀವಿ. ಸೊ ನೀವು 25 MCG ಇರೋದನ್ನು 50 ಹೋಗ್ತಾನೆ ಇರುತ್ತೆ, ಮತ್ತೆ ಸ್ವಲ್ಪ ಪ್ರಾಬ್ಲಮಲ್ಲಿ ವ್ಯತ್ಯಾಸ ಕಾಣಿಸಿದ್ರೆ ಮತ್ತೆ 75 75 ಇಂದ 100 MCG. ಸೊ ಇದೇ ಥರ ಮೆಡಿಸಿನ್ಸ್ ಏರ್ತಾ ಹೋಗುತ್ತೆ ಹೊರತು ಪ್ರಾಬ್ಲಮ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಪ್ರಾಬ್ಲಮ್ಗೆ ನಿಮಗೆ ಶಾಶ್ವತ ಪರಿಹಾರ ಸಿಗಬೇಕು, ಮತ್ತೆ ಇಂಗ್ಲಿಷ್ ಮೆಡಿಸಿನ್ಸ್ನ ಡೋಸಸ್ ಕಡಿಮೆ ಆಗಬೇಕು ಅಂತ ಹೇಳಿದರೆ, ಸೊ ನಾವು ಥೈರಾಯ್ಡ್ ಗ್ರಂಥಿ ಮುಖಾಂತರ ಫಸ್ಟ್ ನಿಮಗೆ ಹಾರ್ಮೋನ್ಸ್ ಅನ್ನೋದು ನ್ಯಾಚುರಲ್ ವೇನಲ್ಲಿ ಉತ್ಪತ್ತಿ ಆಗೋದಕ್ಕೆ ಟ್ರೀಟ್ಮೆಂಟ್ಗಳನ್ನೋದು ಕೊಡ್ತೀವಿ. ಅದರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕು, ಯಾವ ಥರದ ಎಕ್ಸಸೈಸಸ್ಗಳನ್ನು ಮಾಡಬೇಕು, ಯಾವ ಥರದ ಫುಡ್ಗಳನ್ನು ನೀವು ಉಪಯೋಗಿಸ್ತಾ ಬರಬೇಕು, ಅದನ್ನೆಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಅದರ ತಕ್ಕಂತೆ ನೀವು ಕೂಡ ಪ್ರತಿ ತಿಂಗಳು ಕನ್ಸಲ್ಟೇಷನ್ಗೆ ಬಂದು ಕರೆಕ್ಟಾಗಿ ಮೆಡಿಸಿನ್ಸ್ಗಳನ್ನೋದು ತೆಗೆದುಕೊಳ್ತಾ ಹೋದರೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡ್ಬೋದು. ನೀವು ಉಪಯೋಗಿಸ್ತಾ ಇರುವಂಥ ಹಳೆ ಮೆಡಿಸಿನ್ಸ್ ಏನಿದೆ ಹಂತ ಹಂತವಾಗಿ ಕ್ರಮೇಣ ಡೋಸಸ್ಗಳನ್ನು ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು. ಸೊ ಒಂದು ಸಲ ಟ್ರೀಟ್ಮೆಂಟ್ ಇದನ್ನು ನಾವು ಸ್ಟಾರ್ಟ್ ಮಾಡಿದರೆ ಇದನ್ನು ಸಿಸ್ಟಮ್ಯಾಟಿಕ್ ಮ್ಯಾನರಿಂದ ನಾವು ಹೋಗ್ತಾ ಇರಬೇಕಿರುತ್ತೆ. ಸುಮ್ಮನೆ ನೀವು ಹಳೆ ರಿಪೋರ್ಟ್ಸ್ಗಳನ್ನು ಮಾಡಿಸಿರ್ತೀರಾ ಹಾಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು, ಅಥವಾ ವರ್ಷಕ್ಕೆ ಒಂದು ಸಲ ನೀವು ಅದನ್ನು ಟೆಸ್ಟ್ಗಳನ್ನು ಮಾಡಿಸೋದು, ಸೊ ಇದರಿಂದ ನಿಮಗೆ ಶಾಶ್ವತ ಪರಿಹಾರ ಸಿಗೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಕೊಡ್ತಾ ಇರುವಂಥ ಟ್ರೀಟ್ಮೆಂಟ್ನ ಜೊತೆಗೆ ಪ್ರತಿ 3 ತಿಂಗಳಿಗೆ ಒಂದು ಸಲ ನಿಮಗೆ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು, ಅಥವಾ ನಿಮಗೆ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕು, ಯಾವ ಫುಡ್ಗಳನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಇಂಗ್ಲೀಷ್ ಮೆಡಿಸಿನ್ಸ್ ಯಾವಾಗ ಕಡಿಮೆ ಮಾಡಬೇಕು, ಪ್ರತಿಯೊಂದನ್ನು ಹೇಳಿಕೊಟ್ಟು ಇದರಿಂದ ಈ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಹೆಲ್ಪ್ ಮಾಡ್ಬೋದು. ಅಕ್ಕಮ್ಮ, ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ವಪ್ನಾಲಿ ಅವರೇ, ನನಗೆ ಗುರ್ತಾ ಇದ್ದಂಥ ಒಂದು ಕಪಲ್ಗೆ ಎಷ್ಟೋ ವರ್ಷ ಮದುವೆನೇ ಆಗಿರಲಿಲ್ಲ, ಕೊನೆಗೆ ಎಲ್ಲಿವರೆಗೂ ಹೋಯಿತು ಅಂತಂದರೆ ಆ ಹುಡುಗನಿಗೆ ಬೇರೆ ಮದುವೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೂ ಮನೆಯವರೆಲ್ಲ ಬಂದ್ಬಿಟ್ರು. ಯಾಕಂದರೆ ಇದು ಪುರುಷ ಪ್ರಧಾನ ಸಮಾಜ ಅಲ್ವೇ, ಹುಡುಗಿಗಲ್ಲ ಹುಡುಗನಿಗೆ ಮದುವೆ ಮಾಡಬೇಕು ಅಂತ. ಆಗ ಯಾರೋ ಸ್ವಲ್ಪ ಬುದ್ಧಿ ಇದ್ದವ್ರು ಹೇಳಿದ್ರು, ಹೋಗ್ರಿ ಸ್ವಲ್ಪ ಹಾರ್ಮೋನ್ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ. ಹಾಗೆ ಹೋಗಿ ನೋಡಿದಾಗ ಇಬ್ಬರಲ್ಲೂ ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಹಾಗೆ ಇದರ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದರ ಇನ್ವೆಸ್ಟಿಗೇಷನ್ ಮತ್ತು ಇದರ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಸ್ವಲ್ಪ ಹೇಳಿಮ್ಮ. ಸಿ, ಖಂಡಿತ ಪ್ರತಿಯೊಂದು ಕಾಯಿಲೆಗೂ ಒಂದು ಕಾರಣ ಇದ್ಮೇಲೆ ಕಾಯಿಲೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಕಾರಣ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೆಸ್ಟ್ಗಳನ್ನೋದು ನಾವು ನೋಡ್ತಾ ಬರ್ಬೋದು. ಸೊ ಮೊದಲನೇದಾಗಿ ಈಗ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ, ನಮಗೆ 6 ತಿಂಗಳಿಂದ ಸಮಸ್ಯೆ ಇದೆ, ಅಥವಾ 1 ಇಯರಿಂದ ನಾನು ಸಡನ್ ಆಗಿ ವೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಸಡನ್ ಆಗಿ ನನಗೆ ಸುಸ್ತಾಗ್ತಾ ಇದೆ, ಮುಂಚೆ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೆ ಇವಾಗ ನನಗೆ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ಟೈರ್ಡ್ನೆಸ್ ಅನಿಸ್ತಾ ಇದೆ, ನಿದ್ದೆ ಜಾಸ್ತಿ ಬರ್ತಾ ಇದೆ, ಅಥವಾ ಹೇರ್ ಫಾಲ್ ಸಡನ್ ಆಗಿ ಸಿವಿಯರ್ ಆಗಿ ಆಗ್ತಾ ಇದೆ, ಪೀರಿಯಡ್ಸಲ್ಲಿ ಇರ್ರೆಗ್ಯುಲರ್ ಆಗ್ತಾ ಇದೆ, ಇಂಥ ಒಂದು ಎಲ್ಲ ಲಕ್ಷಣಗಳನ್ನೋದು ಪೇಷಂಟ್ಸ್ ಹೇಳಿದಾಗ ನಿಮಗೆ ಡೈರೆಕ್ಟಾಗಿ PCOD ಪ್ರಾಬ್ಲಮ್ ಇದೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನೋದು ಮಾಡಿದಾಗಲೇ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಸಮಸ್ಯೆ ಇದೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಂತ. ಥೈರಾಯ್ಡ್ ಇದ್ದರೂ ಕೂಡ ಯಾವ ಥರದ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡಿಸಮ್ ಇದೆನಾ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆನಾ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಮುಖವಾಗಿರುವಂಥ ಒಂದು ಬ್ಲಡ್ ಟೆಸ್ಟ್ ಅಂತ ನಾವು ಹೇಳೋದಾದರೆ
ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ಮೇನ್ ಆಗಿ T3, T4 ಮತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ನ ವ್ಯಾಲ್ಯೂಸ್ ಅನ್ನೋದು ತಿಳಿಸ್ಕೊಡುತ್ತೆ. ಅದರ ಮುಖಾಂತರ ಆ ಲೆವೆಲ್ಸ್ ನ ಮುಖಾಂತರ ಈ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ನ ಮುಖಾಂತರ ನಾವು ಕರೆಕ್ಟ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಇದೇನಾ ಇಲ್ವಾ ಅಥವಾ ಇದ್ರೂ ಕೂಡ ಯಾವ ತರಹದ ಥೈರಾಯ್ಡ್ ಇದೆ ಅಂತ ನಾವು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬಹುದು. ಸೊ ಈಗ ನೀವು ಕೇಳಿರೋ ಪ್ರಕಾರ ಮ್ಯಾನೇಜ್ಮೆಂಟ್ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಲ್ಲಾ ಪೇಷಂಟ್ಸ್ ಎಷ್ಟೋ ಜನರು ಅನ್ಕೊಂತಾರೆ ನಾವು ಟ್ರೀಟ್ಮೆಂಟ್ ತಗೊಂತಾ ಇದೀವಿ, ನಮ್ಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಟೈಮ್ ಇಲ್ಲ, ಮೆಡಿಸಿನ್ಸ್ ತಗೊಂತಾ ಇದೀವಲ್ಲ ಸಾಕು ಅಂತಾನು ಕೂಡ ಅನ್ಕೊಂತಾರೆ. ಸೊ ಒಂದು ಸಲ ನಿಮ್ಗೆ ಹಾರ್ಮೋನ್ಸ್ ಗೆ ರಿಲೇಟೆಡ್ ಯಾವುದೇ ಒಂದು ಡಿಸೀಸ್ ಕಾಣಿಸ್ತಾ ಇದೆ ಅಥವಾ ಮೆಟಾಬಾಲಿಕ್ ಡಿಸೀಸಸ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಓನ್ಲಿ ಟ್ರೀಟ್ಮೆಂಟ್ ಪಾರ್ಟ್ ಅಷ್ಟೇ ಇಂಪಾರ್ಟೆಂಟ್ ಇರೋದಿಲ್ಲ, ನಿಮ್ಮ ಕಡೆಯಿಂದ ಕೂಡ ಎಫರ್ಟ್ ಹಾಕೋದು ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದಿಕ್ಕೆ ನಾವು ಎಷ್ಟೇ ಒಳ್ಳೆ ಮೆಡಿಸಿನ್ಸ್ ಕೊಟ್ಟರೂ ಕೂಡ ಅದು ಮುಂದೆನೂ ಕೂಡ ನಿಮಗೆ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಆಗಿ ಮತ್ತೆ ರಿಪಿಟೇಷನ್ ಆಗಿ ಬರಬಾರ್ದು ಅಥವಾ ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂದ್ರೆ ಅಲಾಂಗ್ ವಿತ್ ನಾವು ಕೊಡುವಂತ ಮೆಡಿಸಿನ್ಸ್ ನ ಮುಖಾಂತರ ಡಾಕ್ಟರ್ ಹೇಳಿರುವಂತ ಸಲಹೆಗಳನ್ನೋದು ನೀವು ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದ್ರೆ ಇನ್ನೂ ಬೇಗ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಅದರಲ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಥೈರಾಯ್ಡ್ ಬಂದಾದ್ಮೇಲೆ ಸೊ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ತುಂಬಾ ಚೇಂಜಸ್ ಮಾಡ್ಕೊಳ್ಬೇಕಿರುತ್ತೆ. ಸೊ ಮೆಡಿಸಿನ್ಸ್ ನ ಜೊತೆಗೆ ರೆಗ್ಯುಲರ್ ಆಗಿ ಯೋಗ ಅದು ಮಾಡಬಹುದು ಅಥವಾ ವಾಕಿಂಗ್ ಆದರೂ ಮಾಡಬಹುದು, ಎಕ್ಸಸೈಸಸ್ ಆದರೂ ಮಾಡಬಹುದು. ಇದನ್ನ ಮಾಡೋದರ ಜೊತೆಗೆ ಪೌಷ್ಟಿಕಾಹಾರದ ಸೇವನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಜನ ಪೇಷಂಟ್ಸ್ಗೆ ಡೌಟ್ ಇರುತ್ತೆ ಥೈರಾಯ್ಡ್ ಬಂದಾದ್ಮೇಲೆ ಏನನ್ನ ತಿನ್ಬೇಕು ಏನನ್ನ ತಿನ್ಬಾರ್ದು. ಸಿ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಯಾವುದೇ ರೀತಿ ಫುಡ್ ರೆಸ್ಟ್ರಿಕ್ಷನ್ಸ್ ಅನ್ನೋದು ಇರೋದಿಲ್ಲ, ಬಟ್ ನಿಮ್ಮ ಕಾಯಿಲೆಗೆ ತಕ್ಕಂತೆ ಫುಡ್ ರೆಸ್ಟ್ರಿಕ್ಷನ್ಸ್ ಖಂಡಿತ ಇರುತ್ತೆ. ಅದು ಮುಖ್ಯವಾಗಿ ಥೈರಾಯ್ಡ್ ಬಂದಾದ್ಮೇಲೆ ಕೆಲವೊಂದು ಕೋಸುಗಳು ಎಸ್ಪೆಷಲಿ ಎಲೆಕೋಸು ಹೂಕೋಸುಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾ ಬರ್ತೀವಿ. ಸೊ ನಾನ್ ವೆಜ್ ಐಟಮ್ಸ್ ಅನ್ನು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತಾ ಬರ್ತೀವಿ. ತೂಕ ಜಾಸ್ತಿ ಆಗಿರೋ ಪೇಷಂಟ್ಸ್ಗೆ ಎಷ್ಟೋ ಜನರು ಕಂಪ್ಲೀಟ್ಲಿ ಡಯಟ್ ಮಾಡ್ತಾರೆ, ಊಟ ಬಿಡೋದ್ರಿಂದ ಫ್ಯಾಟ್ ಯಾವಾಗೂ ರೆಡ್ಯೂಸ್ ಆಗೋದಿಲ್ಲ. ನೀವು ತೆಗೆದುಕೊಳ್ತಾ ಇರುವಂಥ ಫುಡ್ಡಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅನ್ನೋದು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಕೊಡುವಂಥ ಸಲಹೆಗಳ ಪ್ರಕಾರ ನೀವು ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬಂದರೆ ಇನ್ನೂ ಬೇಗ ನಿಮಗೆ ಈ ಥೈರಾಯ್ಡಿಂದ ಮುಕ್ತ ಆಗೋದಕ್ಕೆ ಸೊಲ್ಯೂಷನ್ ಗಳನ್ನೋದು ಕೊಡ್ತಾ ಬರಬಹುದು. ಒನ್ ಮೋರ್ ಕಾಲ್. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಅಮ್ಮ, ಡಾಕ್ಟರ್ ಹತ್ರ ಮಾತಾಡ್ಬೋದಮ್ಮ? ನಂದು ಕೂಡ ಇದೇ ರೀತಿ ಸಮಸ್ಯೆ ಇದೆ. ಖಂಡಿತ ಮಾತಾಡಿ, ನಿಮಗೋಸ್ಕರನೇ ಈ ಕಾರ್ಯಕ್ರಮ ಇರೋದು, ಮಾತಾಡಿ. ಓಕೆ. ಹಲೋ, ಹಲೋ, ಹೇಳಿ, ಏನ್ ಪ್ರಾಬ್ಲಮ್ಸ್ ಇದೆ? ಇವಾಗ ಟಿವಿ ಕಾರ್ಯಕ್ರಮದಲ್ಲಿ ತೋರಿಸ್ತಿದ್ದಾಗಮ್ಮ ನಂದು ಕೂಡ ಇದೇ ರೀತಿ ಥೈರಾಯ್ಡ್ ಸಮಸ್ಯೆ ಇದೆ. ಓಕೆ, ಏನ್ ಟ್ರೀಟ್ಮೆಂಟ್ ಉಪಯೋಗಿಸ್ತಾ ಇದ್ದೀರಾ ನೀವು? ಮೇಡಮ್, ಇವಾಗ ನಾರ್ಮಲಿ ನಾನು ಎಲ್ಲಾ ಕಡೆ ಕ್ಲಿನಿಕ್ ಅಲ್ಲಿ ತೋರಿಸಿದಾಗ ಅವ್ರು ಏನ್ ಹೇಳ್ತಾರೆ, ಒಂದು 25 MG ಇಂದ ಶುರು ಮಾಡಿದೆ ಮೇಡಮ್. 25 MG ಇಂದ ಇವಾಗ ನಾನು ಒಂದು 100 MG 100 MG ಮಾತ್ರ ತಗೋತಾ ಇದ್ದೀನಿ. ಓಕೆ, ಸೊ ಇಷ್ಟೊಂದು ನೀವೀಗ 25 MCG ಇಂದ 100 MCG ವರೆಗೂ ಬಂದಿದ್ದೀರಾ, ಬಟ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ ನಿಮ್ಗೆ? ಮೇಡಮ್, ಸೊಲ್ಯೂಷನ್ ಅಂದ್ರೆ ಇವಾಗ ಜಸ್ಟ್ ಕಂಟ್ರೋಲ್ ಅಲ್ಲಿ ಇತ್ತು ಅಷ್ಟೇ. ಆದ್ರೆ ಏನಾಗ್ತಿದೆ ನಂಗೆ, ಮೊದ್ಲಿನ ತರ ಹೆಚ್ಚಿಗೆ ಕೂದಲು ಉದುರುತ್ತಾ ಇದೆ. ವೆಯ್ಟ್ ಅಲ್ಲಿ ಕೂಡ ಏನಾಗ್ತಿದೆ ಅಂದ್ರೆ ತೂಕದಲ್ಲಿ ಏನಿಲ್ಲ ಅಂದ್ರೆ ಒಂದು 9-10 KG ಹೆಚ್ಚಿಗೆ ಆಗಿದೆ ಮೇಡಮ್. ಓಕೆ ಅಮ್ಮ, ನೋಡಿ, ಥೈರಾಯ್ಡ್ ಪ್ರಾಬ್ಲಮ್ಸ್ ಒಂದ್ಸಲ ಬಂದ್ರೆ ಎಷ್ಟೋ ಜನ ಇದಕ್ಕೆ ಲೈಫ್ ಲಾಂಗ್ ಮೆಡಿಸಿನ್ಸ್ ತೆಗೆದುಕೊಳ್ಬೇಕು, ಲೈಫ್ ಲಾಂಗ್ ಮೆಡಿಸಿನ್ಸ್ ತಿಂತಾನೆ ಇರಬೇಕು ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಹೋಮಿಯೋಪತಿನಲ್ಲಿ ಆ ತರ ಇರೋದಿಲ್ಲ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅನ್ನೋದು ನಿಮ್ಗೆ ನಮ್ಮ ವೈದ್ಯಶಾಲಾ ಹಾಸ್ಪಿಟಲ್ ಅಲ್ಲಿ ಕ್ಲಿನಿಕ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ಮೊದಲನೇದಾಗಿ ಥೈರಾಯ್ಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ಥೈರಾಯ್ಡ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಬಾಡಿಗೆ ಎಷ್ಟು ಬೇಕಾಗಿರುತ್ತೆ ಆ ಒಂದು T3, T4, TSH ಹಾರ್ಮೋನ್ಸ್ ನಿಮ್ಗೆ ಬಾಡಿಗೆ ಕರೆಕ್ಟ್ ಆಗಿ ಸಿಗದೇ ಇದ್ದಾಗ ನಮ್ಗೆ ಥೈರಾಯ್ಡ್ ಅನ್ನೋ ಸಮಸ್ಯೆಗಳು ಅನ್ನೋದು ಕಾಣ್ತಾ ಇರುತ್ತೆ. ಬಟ್ ಇಲ್ಲಿ ನೀವೇನು ಇಷ್ಟು ದಿವಸ ಮೆಡಿಸಿನ್ಸ್ ಉಪಯೋಗಿಸಿದೀರಾ, ಆ ಉಪಯೋಗಿಸಿರುವ ಮೆಡಿಸಿನ್ಸ್ ಬರೀ ನಿಮ್ಗೆ ರಿಪೋರ್ಟ್ಸ್ ನಾರ್ಮಲ್ ಇಡೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಹೊರತು ನಿಮ್ಮ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಆಗ್ತಾ ಇರುವಂತ ಬದಲಾವಣೆಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸ ನಿಮ್ಗೆ ಕಾಣಿಸೋದಿಲ್ಲ. ಸೊ ಅದನ್ನೇ ವ್ಯತ್ಯಾಸ ನಾವು ಇಲ್ಲಿ ಹೋಮಿಯೋಪತಿನಲ್ಲಿ ಹೇಳ್ತಾ ಇರುವಂತದ್ದು. ಸೊ ನಾವು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ರಿಪೋರ್ಟ್ಸ್ ನಾರ್ಮಲ್ ಇಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ರಿಪೋರ್ಟ್ಸ್ ನ ಜೊತೆಗೆ ಪೇಷಂಟ್ಸ್ ಯಾವ ಒಂದು ತೊಂದರೆಗಳಿಂದ ಸಫರ್ ಆಗ್ತಾ ಇದ್ದಾರೆ, ಥೈರಾಯ್ಡ್ ಬರೋಕಿನ ಮುಂಚೆ ಲೈಫ್ ಹೇಗಿತ್ತು, ಥೈರಾಯ್ಡ್ ಬಂದಾದ್ಮೇಲೆ ನೀವು ಯಾವ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ರಿಪೋರ್ಟ್ಸ್ ನ ಜೊತೆಗೆ ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ನಿಮ್ಮ ಲಕ್ಷಣಗಳಲ್ಲಿ ಬದಲಾವಣೆ ಆದ್ರೇನೆ ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬಹುದು. ಸೊ ಹೀಗಾಗಿ ನಾವು ಕಾಯಿಲೆನ ಕಾರಣ ತಿಳ್ಕೊಂಡು, ಸೊ ಫಸ್ಟ್ ನ್ಯಾಚುರಲ್ ಆಗಿ ನಾವು ಕೊಡುವಂತ ಮೆಡಿಸಿನ್ಸ್ ನ ಮುಖಾಂತರ
ಸೊ ನಿಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನ ಹೆಚ್ಚು ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಎರಡನೇದಾಗಿ ನೈಸರ್ಗಿಕವಾಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ಸ್ ಉತ್ಪತ್ತಿ ಆಗೋದಕ್ಕೆ ಮೆಡಿಸಿನ್ಸ್ ಗಳನ್ನೋದು ಕೊಡ್ತಾ ಹೋಗ್ತೀವಿ. ಆ ಒಂದು ಕಂಡೀಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಮ ದಿನನಿತ್ಯ ನೀವೇನ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳನ್ನೋದು ನೀವು ಹೇಳ್ತಾ ಇದ್ದೀರಾ, ತೂಕ ಜಾಸ್ತಿ ಆಗೋದು, ಕೂದಲು ಉದುರೋದು, ಅವೆಲ್ಲ ಲಕ್ಷಣಗಳಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನೀವು 100 mcg ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಕ್ರಮೇಣವಾಗಿ ನಾವು ಕಡಿಮೆ ಕೂಡ ಮಾಡ್ತಾ ಬರ್ಬೋದು. ಈಗ 25 mcg ಇಂದ 100ಗೆ ಹೋಗಿದ್ದೀರಾ ಅಂದ್ರೆ ಇಷ್ಟು ವರ್ಷದಿಂದ ಪ್ರಾಬ್ಲಮ್ ಬೆಳೀತಾನೆ ಇದೆ ಹೊರತು 1% ಅಲ್ಲಿ ನಿಮಗೆ ಯಾವುದೇ ರೀತಿ ಚೇಂಜಸ್ ಅನ್ನೋದು ಕಾಣಿಸಿಲ್ಲ. ಸೊ ಪ್ರತಿ ಸಲನೂ ಕಾಯಿಲೆ ಬೆಳೀತಾ ಇದೆ ಅಂತಾನೆ ಮಾತ್ರೆ ಕೂಡ ಬೆಳೀತಾ ಹೋಗಿದೆ. ಸೊ ಹೀಗಾಗಿ ನಾವಿಲ್ಲಿ ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ಜೊತೆ ಇರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಯಾವಾಗ ನಿಮ್ಗೆ ನ್ಯಾಚುರಲ್ ಆಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಈ ಕಡೆ ನಿಮ್ಮ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು, ನಿಮ್ಮ ಲಕ್ಷಣಗಳಲ್ಲಿ ಬದಲಾವಣೆ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು, ಫರ್ದರ್ ಫ್ಯೂಚರ್ ಇಲ್ಲಿ ಬರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಅದರ ಜೊತೆಗೆ ನೀವು ಉಪಯೋಗಿಸ್ತಾ ಇರುವಂತ ಈ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಆ ಮೆಡಿಸಿನ್ಸ್ಗೂ ನಮ್ಮ ಮೆಡಿಸಿನ್ಸ್ಗೂ ಸ್ವಲ್ಪ ದಿವಸ ನೀವು ಕಂಟಿನ್ಯೂಷನ್ ಇಟ್ಕೊಳ್ಬೇಕಿರುತ್ತೆ. ಎರಡು ಟ್ರೀಟ್ಮೆಂಟ್ ಗಳ ಮಧ್ಯೆ ಅರ್ಧ ಗಂಟೆ ಗ್ಯಾಪ್ ಅನ್ನೋದು ಮಿನಿಮಮ್ ಕೊಟ್ಟು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಗಳನ್ನೋದು ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಅದ್ರ ಮುಖಾಂತರ ನಮ್ಮ ಮೆಡಿಸಿನ್ಸ್ ಇಂದ ನಿಮ್ಗೆ ಇಂಪ್ರೂವ್ಮೆಂಟ್ ಆದ ತಕ್ಷಣ ನೀವೀಗ 100 mcg ಮೆಡಿಸಿನ್ಸ್ ಏನ್ ತಗೊಂತಾ ಇದ್ದೀರಾ ಅದನ್ನ ಕ್ರಮೇಣವಾಗಿ ಹಂತ ಹಂತವಾಗಿ ಕಡಿಮೆ ಮಾಡಿ ಅದನ್ನ ನಿಲ್ಸೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ, ಈಗ ಈ PCOD ಅಂದ್ರೆ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಅಂತದ್ದು ಅಂತ, ಅದು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಮಾರಕ ಮತ್ತು ಯಾಕೆ? ಖಂಡಿತ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ 10ರಲ್ಲಿ 1 ಅಥವಾ 2ರಿಗೆ ಈ PCOD ಸಮಸ್ಯೆ ಅನ್ನೋದು ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾ ಬರಬಹುದು. ಸೊ ನಮ್ಮ ಹತ್ರ ಬಂದಾಗಲೂ ಕೂಡ ಪೇಷಂಟ್ಸ್ ಹೇಳ್ತಾರೆ, ಸೊ PCOD ತುಂಬಾ ವರ್ಷಗಳಿಂದ ಆಗ್ತಾ ಇದೆ, ಸೊ ಅಥವಾ ನನಗೆ ಮ್ಯಾಚುರೇಷನ್ ಸ್ಟಾರ್ಟ್ ಆದಾಗಿಂದನೂ ಪೀರಿಯಡ್ಸ್ ಅಲ್ಲಿ ತೊಂದರೆ ಆಗ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಾರೆ ನನಗೆ ಸ್ಟಾರ್ಟಿಂಗ್ ಇಂದ ನಾರ್ಮಲ್ ಆಗಿನೇ ಆಗ್ತಾ ಇತ್ತು, ಆಫ್ಟರ್ ಮ್ಯಾರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇದೆ ಬಟ್ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಪೀರಿಯಡ್ಸ್ ಮಂತ್ಲಿ ಆದ್ರೂ ಕೂಡ ನಾರ್ಮಲ್ ಆಗಿ ಆದ್ರೂ ಕೂಡ ಬ್ಲೀಡಿಂಗ್ಸ್ ಒಂದ್ಸಲ ಸ್ಟಾರ್ಟ್ ಆದ್ರೆ 15 days ಅಥವಾ ಸ್ಟಾಪ್ ಆಗುವವರೆಗೂ ಮೆಡಿಸಿನ್ಸ್ ತೆಗೆದುಕೊಳ್ಳುವವರೆಗೂ ಅದು ನಿಲ್ಲೋದೇ ಇಲ್ಲ ಅಂತಾನು ಕೂಡ ಹೇಳ್ತಾರೆ. ಸೊ PCOD ಅಂತ ಹೇಳಿದಾಗ ಇಂಥ ಒಂದು ಲಕ್ಷಣಗಳನ್ನೋದು, ಇಂಥ ಒಂದು ಕಾಯಿಲೆ ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂತದ್ದು ಅಂತಾನೆ ಹೇಳ್ಬಹುದು. ಸೊ PCOD ಮಹಿಳೆಯರಲ್ಲಿ ಇದು ಒಂದು ಕಾಮನ್ ಆಗಿ ಕಾಣ್ತಾ ಇರುವಂತ ಡಿಸೀಸ್. PCOD ಒಂದು ಸಲ ಕಾಣಿಸ್ಕೊಂಡ್ರೆ ಹಲವಾರು ಬಾಡಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ವ್ಯತ್ಯಾಸಗಳನ್ನೋದು ಆಗೇ ಆಗುತ್ತೆ, ಬಟ್ ಅದಕ್ಕೆ ಪ್ರಮುಖವಾಗಿ ಒಂದು ಕಾಂಪ್ಲಿಕೇಶನ್ಸ್ ಅನ್ನೋದು ಕಾಣಿಸ್ಕೊಳ್ಳೋದು ಅಂತ ಹೇಳಿದ್ರೆ ಬಂಜೆತನ ಸಮಸ್ಯೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ PCOD, ಸೊ ಯಾವಾಗ ಹೇಳ್ತೀವಿ ಅಥವಾ PCOD ಅಂದರೆ ಏನು? ಸೊ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಗರ್ಭಕೋಶದ ಅಂಡಾಶಯ ಏನಿರುತ್ತೆ, ಸೊ ಅದು ಎನ್ಲಾರ್ಜ್ ಆದಾಗ ಸೊ ನೀರಿನ ಗುಳ್ಳೆಗಳು ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಡಿಸೀಸ್ ಅಂತಲೂ ಕೂಡ ಹೇಳ್ತಾ ಬರ್ಬೋದು. ಸೊ ಎಂಡ್ರೋಜನ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಎಂಡ್ರೋಜನ್ ಹಾರ್ಮೋನ್ಸ್ ಅಂದರೆ ಮೇಲ್ ಹಾರ್ಮೋನ್ಸ್, ಅದು ಜಾಸ್ತಿಯಾಗಿ ಸಿಕ್ರೀಷನ್ ಆಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಈ ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅಂಥ ಒಂದು ಕಂಡೀಷನ್ನಲ್ಲಿ ನಾವು PCOD ಸಮಸ್ಯೆ ಅನ್ನೋದು ನಾವು ಕಾಣ್ತಾ ಬರ್ಬೋದು. ಸೊ PCOD ಅಥವಾ ಥೈರಾಯ್ಡ್ಗೆ ಸೊ ಕನೆಕ್ಷನ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ ಥೈರಾಯ್ಡ್ ಬಂದಾದ್ಮೇಲೆ PCOD ಕಾಣಿಸ್ಕೊಳ್ಳುತ್ತಾ ಅಥವಾ PCOD ಬಂದ್ಮೇಲೆ ಥೈರಾಯ್ಡ್ ಬರುತ್ತಾ ಅಂತ. ಸಿ, ಥೈರಾಯ್ಡ್ ಬಂದಾದ್ಮೇಲೆ PCOD ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಪ್ರತಿಯೊಂದು ಹಾರ್ಮೋನ್ದು ತನ್ನದೇ ಆದ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಫಂಕ್ಷನ್ಸ್ ಇರುತ್ತೆ, ರೀಪ್ರೊಡಕ್ಷನ್ಗೆ ಅಥವಾ ಪೀರಿಯಡ್ಸ್ ಕರೆಕ್ಟಾಗಿ ಆಗೋದಕ್ಕೆ ಅಥವಾ ಕನ್ಸೀವ್ ಆಗೋದಕ್ಕೆ ಈ ಹಾರ್ಮೋನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಫಿಮೇಲ್ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ಸ್. ಸೊ ಹೀಗಾಗಿ ಯಾವಾಗ ಥೈರಾಯ್ಡ್ ಪ್ರಾಬ್ಲಮ್ ಅವರಿಗೆ ಪಾಸಿಟಿವ್ ಆಗಿರುತ್ತೆ ಬಂದಿರುತ್ತೆ ಅಂತ ಒಂದು ಕಂಡೀಷನಲ್ಲಿ PCOD ಸಮಸ್ಯೆ ಕೂಡ ಕಾಣ್ತಾ ಬರ್ಬೋದು. ಸೊ PCOD ನಲ್ಲೂ ಕೂಡ ಪ್ರಮುಖ ಲಕ್ಷಣಗಳೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪೀರಿಯಡ್ಸ್ ಅಲ್ಲಿ ಸ್ಕಿಪ್ ಆಗುವಂಥದ್ದು, ಸೊ 28 ರಿಂದ 30 ದಿವಸಕ್ಕೆ ಆಗುವಂಥದ್ದು, 3 ತಿಂಗಳಿಗೆ 1 ಸಲ ಆಗುವಂಥದ್ದು, 6 ತಿಂಗಳಿಗೆ 1 ಸಲ ಆಗುವಂಥದ್ದು, ಅಥವಾ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗೋದು, ಇಲ್ಲಾಂದ್ರೆ ಮತ್ತೆ ಮುಟ್ಟು ನಿಂತೋಗೋದು, ಇಂಥ ಒಂದು ಲಕ್ಷಣ. ಎರಡನೇದಾಗಿ ದೈಹಿಕವಾಗಿ ಮೇನಾಗಿ ಅವರಿಗೆ ತೂಕ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ, ಮುಖದ ಮೇಲೆ
ಸೊ ಅನ್ವಾಂಟೆಡ್ ಹೇರ್ಸ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಆಗುವಂಥದ್ದು, ಸ್ಕಿನ್ ಕಲರ್ ಚೇಂಜ್ ಆಗುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಇಂಥ ಒಂದು ಲಕ್ಷಣಗಳನ್ನೋದು ಕೂಡ ನಾವು ಪಿ ಸಿ ಓ ಡಿ ಇರುವಂಥ ಮಹಿಳೆಯರಲ್ಲಿ ಕಾಣ್ತಾ ಬರ್ತೀವಿ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಪಿ ಸಿ ಓ ಡಿಯಿಂದ ಕಾಂಪ್ಲಿಕೇಶನ್ಸ್ಗಳಂತ ನಾವು ನೋಡೋದಾದರೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ಬೋದು, ಡಿಪ್ರೆಷನ್ ಅಂತ ಹೇಳ್ಬೋದು, ಒಬೆಸಿಟಿ ಅಂತ ಹೇಳ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತು ಬಂಜೆತನ ಅನ್ನೋ ಒಂದು ಕಾಂಪ್ಲಿಕೇಶನ್ ಅನ್ನೋದು ಕೂಡ ನಾವು ಈ ಪಿ ಸಿ ಓ ಡಿ ಇರುವಂಥ ಹೆಣ್ಮಕ್ಳರಲ್ಲಿ ಕಾಣ್ತಾ ಬರ್ಬೋದು. ಇನ್ನೊಂದು ಕರೆ ಇದೆ ಡಾಕ್ಟರ್. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ಜ್ಯೋತಿ ಅಂತ. ಹಾ, ಮೈಸೂರಿಂದ ಮಾತಾಡ್ತಿರೋದು. ಹಾ ಹಾ, ಕಾರ್ಯಕ್ರಮ ನೋಡ್ತಾ ಇದ್ದೆ ಮೇಡಮ್, ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಕರೆ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್, ಖಂಡಿತ ಮಾತಾಡಿ ಡಾಕ್ಟರ್ ಹತ್ರ. ಓಕೆ ಮೇಡಮ್. ಹಲೋ, ಹಲೋ, ಹೇಳಮ್ಮ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ಓಕೆ ಅಮ್ಮ ಜ್ಯೋತಿ, ಹೇಳಿ, ಏನ್ ಪ್ರಾಬ್ಲಮ್ ಇದೆ? ಮೇಡಮ್, ನನ್ನ ವಯಸ್ಸು ಬಂದು 30, ಮಗನಿಗೆ 5 ವರ್ಷ ಆಗಿದೆ. ಓಕೆ, ಪಿಸಿಓಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಮೇಡಮ್. ಓಕೆ ಅಮ್ಮ, ಸೊ ಈಗ ನಿಮ್ ಮಕ್ಕಳು ಆಗ್ತಾ ಇಲ್ಲ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಉಪಯೋಗಿಸಿದೀರಾ? ಓಕೆ, ಸೊ ನೋಡಿ ಅಮ್ಮ, ಮೊದಲನೇದಾಗಿ ಪಿ ಸಿ ಓ ಡಿ ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಎರಡನೇದಾಗಿ ಮದುವೆ ಆಗಿ ಈಗ ನಿಮ್ಗೆ 5 ವರ್ಷ ಆಗಿದೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರಿಗೆ ಮೋರ್ ದೆನ್ 60% ಹೆಣ್ಮಕ್ಳರಲ್ಲಿ ಈ ಬಂಜೆತನಕ್ಕೆ ಕಾರಣ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ, ಪಿ ಸಿ ಓ ಡಿಗೆ ನಾವು ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಗರ್ಭಕೋಶದ ಅಂಡಾಶಯ ಏನಿರುತ್ತೆ ಅಲ್ಲಿ ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ, ಸೊ ಮೊದಲನೇ ಎಫೆಕ್ಟ್ ಆಗುವಂಥದ್ದು ನಿಮಗೆ ಪ್ರತಿ ತಿಂಗಳು ಆಗುವಂತ ಮುಟ್ಟಿನಲ್ಲಿ, ಸೊ 28-30 ದಿವಸಕ್ಕೆ ಆಗುವಂಥದ್ದು. ಸೊ ಯಾವಾಗ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ? 3 ತಿಂಗಳಿಗೆ ಒಂದ್ಸಲ ಆಗೋದು, 6 ತಿಂಗಳಿಗೆ ಒಂದ್ಸಲ ಆಗೋದು, ಅಥವಾ ಇಂಗ್ಲಿಷ್ ಮೆಡಿಸಿನ್ಸ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಗಳನ್ನ ಉಪಯೋಗಿಸಿದ್ರೆ ಮಾತ್ರ ಮುಟ್ಟಾಗುವಂಥದ್ದು? ಸೊ ಆ ತರ ಪ್ರೆಷರೈಸ್ ಮಾಡಿಬಿಟ್ಟು ನೀವು ಪೀರಿಯಡ್ಸ್ ಆಗೋದಿಕ್ಕೆ ಟ್ರೀಟ್ಮೆಂಟ್ ಗಳನ್ನ ಉಪಯೋಗಿಸಿದ್ರೆ ಆ ಒಂದು ಮಂತ್ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ ಮುಟ್ಟಾಗುತ್ತೆ. ಯಾವಾಗ ನೀವು ಮೆಡಿಸಿನ್ಸ್ ಗಳನ್ನ ನಿಲ್ಲಿಸ್ತೀರಾ, ಮತ್ತೆ ನಿಮ್ಗೆ ಪೀರಿಯಡ್ ಸ್ಟಾಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಬೇಕಾಗಿರುವಂಥದ್ದು, ಈಗ ಮಗು ಆಗ್ಬೇಕು ಅಂತ ಹೇಳಿದ್ರೆ ನೀವು ಒಳಗಡೆ ಸಮಸ್ಯೆಗಳನ್ನ ಹಾಗೆ ಇಟ್ಕೊಂಡು, ಪಿ ಸಿ ಓ ಡಿ ಕಾರಣನ ಹಾಗೆ ಇಟ್ಕೊಂಡು, ನನಗೆ ಮಗು ಆಗ್ಬೇಕು ಅಂತ ನೀವು ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಎಷ್ಟು ಉಪಯೋಗಿಸಿದ್ರು ಕೂಡ, ಸೊ ಅದು ಕಂಪ್ಲೀಟ್ ಆಗೋದಿಕ್ಕೆ ಕಷ್ಟ ಆಗುತ್ತೆ. ಒಂದು ವೇಳೆ ಪಿ ಸಿ ಓ ಡಿ ಪ್ರಾಬ್ಲಮ್ ಅನ್ನ ಹಾಗೆ ಇಟ್ಕೊಂಡು ಕೂಡ ನೀವು ಕನ್ಸಿವ್ ಆದ್ರೂ ಕೂಡ, ಸಮಟೈಮ್ಸ್ ಅದು ಅಬೋರ್ಷನ್ಸ್ ಅಥವಾ ಮಿಸ್ ಕ್ಯಾರೇಜಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ, ಸೊ ಕನ್ಸಿವ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಯಾವ ಒಂದು ಕಾರಣದಿಂದ ಆಗ್ತಾ ಇಲ್ಲ, ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಕಾರಣ ನೀವೇ ಹೇಳ್ತಾ ಇದ್ದೀರಾ ರಿಪೋರ್ಟ್ಸ್ ಅಲ್ಲಿ ಪಿ ಸಿ ಓ ಡಿ ಅಂತ ಬಂದಿದೆ ಅಂತ. ಸೊ ಮೊದಲನೇದಾಗಿ ಓವ್ಯುಲೇಷನ್ ಆಗ್ಬೇಕು ಅಂದ್ರೆ 28-30 ದಿವಸಕ್ಕೆ ನಾರ್ಮಲ್ ಆಗಿ ಸೈಕಲ್ಸ್ ಆಗ್ಬೇಕಿರುತ್ತೆ. ಸೊ 28-30 ಡೇಸ್ ನಾರ್ಮಲ್ ಆಗಿ ಸೈಕಲ್ಸ್ ಆಗೋದಿಕ್ಕೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ, ಆ ನೀರಿನ ಗುಳ್ಳೆಗಳನ್ನೋದು ಕರಗಿಸೋದಕ್ಕೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಬೇಕಿರುತ್ತೆ. ಯಾವಾಗ ಆ ನೀರಿನ ಗುಳ್ಳೆಗಳು ಕರಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ನ ಸಮತೋಲನೆ ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಅದ ನಂತರ ಓವ್ಯುಲೇಷನ್ ಗೆ ನಾವು ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ, ಅಥವಾ ಟೈಮಿಗೆ ಎಗ್ ರಿಲೀಸ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ, ಅಥವಾ ಎಗ್ ನ ಕ್ವಾಲಿಟಿ ಹೆಚ್ಚಾಗೋದಕ್ಕೆ ಟ್ರೀಟ್ಮೆಂಟ್ ಗಳನ್ನೋದು ಕೊಡ್ತಾ ಇರ್ತೀವಿ. ಸೊ ಆ ತರ ಮೆಡಿಸಿನ್ಸ್ ಗಳನ್ನೋದು ನೀವು ಉಪಯೋಗಿಸ್ತಾ ಹೋದ್ರೆ ನ್ಯಾಚುರಲ್ ಟ್ರೀಟ್ಮೆಂಟ್ ನ ಮುಖಾಂತರ, ಸೊ ನಿಮ್ಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಅನ್ನ ಕ್ಯೂರ್ ಮಾಡೋದಕ್ಕೂ ಹೆಲ್ಪ್ ಮಾಡಬಹುದು. ಅದರ ಜೊತೆಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಕ್ಲಿಯರ್ ಆದ್ಮೇಲೆ ಬಂಜೆತನ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡಬಹುದು. ಬಟ್ ಒಂದು ಸಲ ನಿಮ್ಗೆ ಪಿ ಸಿ ಓ ಡಿ ಬಂಜೆತನ ಸಮಸ್ಯೆ ಕಾಣ್ತಾ ಇದೆ ಅಂದ್ರೆ, ಬರೀ ಮೆಡಿಸಿನ್ಸ್ ಅಂತ ಅಷ್ಟೇ ಅಲ್ಲ, ನಾವು ಕೊಡುವಂತ ಟ್ರೀಟ್ಮೆಂಟ್ ನ ಜೊತೆಗೆ ನೀವು ಕೂಡ ನಿಮ್ಮ ಸೆಲ್ಫ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಕೊಡುವಂತ ಟ್ರೀಟ್ಮೆಂಟ್ ನ ಜೊತೆಗೆ ಸ್ವಲ್ಪ ಸ್ಟ್ರೆಸ್ ಫ್ಯಾಕ್ಟರ್ ಏನಾದರೂ ಇದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡಿ, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಕಡಿಮೆ ಮಾಡಿ, ಸೊ ದೈಹಿಕವಾಗಿ ಆಕ್ಟಿವಿಟೀಸ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಬನ್ನಿ. ರೆಗ್ಯುಲರ್ ಆಗಿ ಯೋಗಾಸನ ಮಾಡುವುದಾಗ್ಲಿ ಅಥವಾ ವಾಕ್ ಮಾಡೋದಾಗ್ಲಿ, ಹೆಲ್ದಿ ಫುಡ್ ಅನ್ನೋದು ತೆಗೆದುಕೊಳ್ಳುವಂಥದ್ದಾಗ್ಲಿ, ಪೌಷ್ಟಿಕ ಆಹಾರ ಸೇವನೆ ಆಗ್ಲಿ, ಅದನ್ನೆಲ್ಲ ಕೂಡ ಕರೆಕ್ಟ್ ಆಗಿ ಫಾಲೋಅಪ್ ಮಾಡಿ ಅಮ್ಮ. ಎಷ್ಟೋ ಜನರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರಿಗೆ ಅಂತ ಅಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಟ್ಯೂಬಲ್ ಬ್ಲಾಕೇಜ್ ಇರೋರಿಗೂ ಕೂಡ ನಾವು ನಮ್ಮ ವೈದ್ಯಶಾಲಾ ಕ್ಲಿನಿಕ್ ಅಲ್ಲಿ ಮೆಡಿಸಿನ್ಸ್ ಅನ್ನೋದು ಕೊಟ್ಟು ಕನ್ಸಿವ್ ಆಗೋದಕ್ಕೆ ಹೆಲ್ಪ್ ಮಾಡಿದೀವಿ. ಸೊ ಈ ಪಿ ಸಿ ಓ ಡಿ ಕೂಡ ನಾವು ಖಂಡಿತ ಇದರಿಂದ ನಿಮಗೆ ಆಚೆ ಬರೋದಕ್ಕೆ ಅಥವಾ ಕ್ಲಿಯರ್ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮ ಬಂಜೆತನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡೋಣ. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಸ್ವಪ್ನಾಲಿ ಅವರೇ, ಈ ಪಿ ಸಿ ಓ ಡಿ ಈ ಸಮಸ್ಯೆಗೂ ಬಂಜೆತನಕ್ಕೂ ಇರುವಂತಹ ಸಂಬಂಧ ಏನು, ಇದು ಒಂದು ಪ್ರಶ್ನೆ. ಇನ್ನೂ ಒಂದು ಪ್ರಶ್ನೆನ ಕೇಳ್ತೀನಿ. ಅನೇಕ ವರ್ಷಗಳ ಹಿಂದೆ, ಈಗ 13-14 ವರ್ಷಕ್ಕೆ ಹೆಣ್ಣು ಮಕ್ಕಳು ಋತುಮತಿಯರಾಗುವಂಥದ್ದು
ಅದು ಸಹಜವಾದಂತ ಕ್ರಿಯೆ ಆಗಿತ್ತು. ಆದ್ರೆ ಈಗ ರೋಗಗಳು ಸ್ವಲ್ಪ ಬೇಗ ಬರೋ ತರ ಹೆಣ್ಮಕ್ಳು 8 ವರ್ಷ 9 ವರ್ಷ 10 ವರ್ಷ ಪುಟ್ಟ ಪುಟ್ಟ ಮಕ್ಕಳು ಇನ್ನು ಅವರೆಲ್ಲ ಋತುಮತಿಯರಾಗ್ತಾ ಇದ್ದಾರೆ. ಇದಕ್ಕೂ ಈ ಪಿ ಸಿ ಓಡಿಗೂ ಥೈರಾಯ್ಡ್ ಸಮಸ್ಯೆಗೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಖಂಡಿತ. ಈಗ ಮೊದಲನೇದಾಗಿ ಪಿ ಸಿ ಓಡಿ ಬಂದರೆ ಯಾಕೆ ಬಂಜೆತನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಖಂಡಿತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹಲವಾರು ಪೇಷಂಟ್ಸ್ಗಳನ್ನು ನಾವು ನೋಡ್ತೀವಿ, ಅವರು ಎಲ್ಲ ಇನ್ವೆಸ್ಟಿಗೇಷನ್ಸನ್ನು ಮಾಡಿಸ್ಕೊಂಡು ಬಂದಿರ್ತಾರೆ. ಎಲ್ಲ ಥರದ ಇನ್ವೆಸ್ಟಿಗೇಷನ್ಸನ್ನು ನಾವು ನೋಡಿದಾಗ ಸೊ ಮೋರ್ ದೆನ್ 60% ಜನರಲ್ಲಿ ಪಿ ಸಿ ಓಡಿ ಒಂದು ಮೇಜರ್ ಪ್ರಾಬ್ಲಮ್ ಇರುತ್ತೆ. ಪಿ ಸಿ ಓಡಿ ಒಂದು ಕಾರಣದಿಂದನೇ ಅವರಿಗೆ ಬಂಜೆತನಕ್ಕೆ ಕಾರಣ ಆಗ್ತಾ ಇದೆ ಅಂತಲೇ ಹೇಳ್ತಾ ಬರ್ಬೋದು. ಯಾಕಂದರೆ ಈಗ ಪಿ ಸಿ ಓಡಿ ಅಂದರೆ ನಾನು ಹೇಳಿದೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್. ಒಂದು ಸಲ ಈ ನೀರಿನ ಗುಳ್ಳೆಗಳು ಉತ್ಪತ್ತಿ ಆದ ತಕ್ಷಣ ಹೆಣ್ಮಕ್ಳಿಗೆ ಫಸ್ಟ್ ಎಫೆಕ್ಟ್ ಆಗುವಂತದ್ದು ಸೈಕಲ್ಸ್ ಮೇಲೆ, ಪೀರಿಯಡ್ಸ್ ಮೇಲೆ. ಸೊ ನಾರ್ಮಲ್ ಆಗಿ 28 ರಿಂದ 30 ದಿವಸಕ್ಕೆ ಕರೆಕ್ಟ್ ಆಗಿ ಆದಾಗ್ಲೇ ಓವ್ಯುಲೇಷನ್ ಪ್ರೊಸೀಜರ್ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ. ಅದರ ಬದಲಾಗಿ 3 ತಿಂಗಳಿಗೆ 1 ಸಲ ಆಗೋದು, 6 ತಿಂಗಳಿಗೆ 1 ಸಲ ಆಗೋದು, ಅದು ಕೂಡ ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಮಾತ್ರ ಆಗೋದು. ಸೊ ಆ ತರ ಆಗೋದ್ರಿಂದ 28 ರಿಂದ 30 ದಿವಸ ಬಿಟ್ಟು 3 ತಿಂಗಳು 6 ತಿಂಗಳು 1 ವರ್ಷ ಆ ತರ ಆದ್ರೆ ಖಂಡಿತ ಅಲ್ಲಿ ಓವ್ಯುಲೇಷನ್ ಆಗೋದಿಲ್ಲ. ಓವ್ಯುಲೇಷನ್ನೇ ಕರೆಕ್ಟ್ ಆಗಿ ಆಗಲಿಲ್ಲ ಅಂದರೆ ಪ್ರಾಪರ್ ಟೈಮಲ್ಲಿ ಎಗ್ ರಿಲೀಸ್ ಆಗೋದಿಲ್ಲ. ಸೊ ಕ್ವಾಲಿಟಿ ಆಫ್ ದಿ ಎಗ್ಗೆ ಸಿಗಲಿಲ್ಲ ಅಥವಾ ರಪ್ಚರ್ ಆಗಲಿಲ್ಲ ಅಂದರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೂ ಕೂಡ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಪಿ ಸಿ ಓಡಿ ಬಂದಮೇಲೆ ಖಂಡಿತ ಇದು ಬಂಜೆತನಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ತಾ ಬರ್ಬೋದು. ಆ್ಯಂಡ್ ಎರಡನೇದಾಗಿ ಈಗ ಎಲ್ಲ ಕಾಯಿಲೆಗಳು ಈಗ ಮೆಚುರೇಷನ್ ಫಸ್ಟು ಸ್ಟಾರ್ಟಿಂಗ್ ಬೇಗ ಏಜಲ್ಲಿನೇ ಆಗುವಂಥದ್ದು ಅಂತ ಅಷ್ಟೇ ಅಲ್ಲ, ಮೆನಾರ್ಕೆ ಬೇಗ ಆಗುವಂಥದ್ದು ಅಂತ ಅಷ್ಟೇ ಅಲ್ಲ, ಎಲ್ಲ ಥರದ ಹಾರ್ಮೋನ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನೋದು ನಾನು ಹೇಳಿದೆ. ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿ ನೋಡೋದಾದರೆ ಈಗ ಜಾಸ್ತಿ ಪ್ರಮಾಣದಲ್ಲಿನೇ ನಾವು ನೋಡ್ತಾ ಇದ್ದೀವಿ, ಮಕ್ಕಳರಲ್ಲೂ ಅಡಲ್ಟ್ಸಲ್ಲೂ ಕೂಡ ಬೇಗನೆ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಬಿಕಾಸ್ ಆಫ್ ನಾನು ಹೇಳಿ ನಮ್ಮ ಜೀವನ ಶೈಲಿ ಎಲ್ಲದಕ್ಕೂ ಒಂದು ಪ್ರಮುಖ ಕಾರಣ ಆಗುತ್ತೆ. ಎರಡನೇದಾಗಿ ನಾವು ದಿನನಿತ್ಯ ಉಪಯೋಗಿಸ್ತಾ ಇರುವಂಥ ಆಹಾರದ ಪದ್ಧತಿ ಅಂತ ಹೇಳ್ಬೋದು, ವರ್ಕ್ ಪ್ರೆಷರ್ ಅಂತ ಹೇಳ್ಬೋದು, ಸ್ಟ್ರೆಸ್ ಅಂತ ಹೇಳ್ಬೋದು, ಕ್ವಾಲಿಟಿ ಆಫ್ ಫುಡ್ ನಮಗೆ ಯಾವ ಒಂದು ಥರ ಮೊದಲು ಸಿಗ್ತಾ ಇತ್ತು ಆ ಥರ ಫುಡ್ ಇವಾಗ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲನೂ ಕೂಡ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಹೀಗಾಗಿ ಆ ಮ್ಯಾಚುರಿಟಿ ಅನ್ನೋದು ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಬೇಗನೆ ಕಾಣಿಸ್ಕೊಳ್ತಾ ಇದೆ ಅಂತಲೂ ಕೂಡ ಖಂಡಿತ ಹೇಳ್ತಾ ಬರ್ಬೋದು. ಡಾಕ್ಟರ್ ಸ್ವಪ್ನಾಲಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪಿ ಸಿ ಓಡಿ ಮತ್ತು ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯದ ವಿಷಯದ ಜೊತೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ರವಿ ಅಣ್ಣ, ಇವತ್ತು ಆಂಟಿ ಬಂದಿಲ್ವಾ? ಅವರಿಗೆ ತಲೆ ಸುತ್ತು ಬಂದು ಮೂರ್ಛೆ ತಪ್ಪಿ ಬಿದ್ದುಬಿಟ್ರು. ಅಜ್ಜಾಗಾಯ್ತು. ಅವರು ತುಂಬಾ ದಪ್ಪ ಅಲ್ವಾ? ಮತ್ತೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇವೆ, ಉಬ್ಬಸ, ಮಂಡಿ ನೋವು, ಮತ್ತೆ ಅದೇನೋ ಅಂತಾರಲ್ಲ ಥೈರಾಯ್ಡ್ ಕೂಡ ಇದೆ ಅವರಿಗೆ. ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ಹಾ, ಎದೆ ಬಡಿತ ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಹೇಗಿದ್ಯಾ ನನ್ನ ಪ್ರಿನ್ಸೆಸ್? ಮಗಳೇ, ಏನಾಯ್ತು ಪುಟ್ಟ? ನಿಮ್ ಎದೆ ಬಡಿತ ನಿಂತೋಯ್ತು. ಅದು ಹೇಗ್ ನಿಂತೋಗುತ್ತೆ? ನೀವು ಕೂಡ ದಪ್ಪ ಇದ್ದೀರಾ, ಇಡೀ ದಿನ ದುಡಿತಿರ್ತೀರ, ರಾತ್ರಿಗೂ ಕೆಲಸ ಮಾಡ್ತೀರ. ನನ್ನ ಹೊಸ ಡಾಲ್ಗೆ ತುಂಬಾ ಹಣ ಬೇಕು, ನಿಮ್ಗೆ ಅದರದ್ದು ಟೆನ್ಷನ್ ಇರುತ್ತೆ. ಪಪ್ಪ, ನಂಗೇನು ಬೇಡ, ಇಲ್ಲಾಂದ್ರೆ ನಿಮ್ ಎದೆ ಬಡಿತ ಆಮೇಲೆ ಏನಾಗುತ್ತೆ? ನನಗ್ ಭಯ ಆದಾಗ ಯಾರ್ ಹೆಲ್ಪ್ ಮಾಡ್ತಾರ ಪಪ್ಪ? ಯಾರ್ ಹಗ್ ಮಾಡ್ತಾರ ಪಪ್ಪ? ಇದಂತ ನಡೀತಿದೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಆರ್ಥರೈಟಿಸ್, ವೆರಿಕೋಸ್ ವೆನ್ಸ್, ಇಂತಹ ಎಲ್ಲ ಕಾಯಿಲೆಗಳಿಗಾಗಿ ನಮ್ಮ ಹೋಮಿಯೋಪತಿ ಯಾವತ್ತೂ ನಮ್ಮ ಜೊತೆಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.
ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿ ಉತ್ತಮವಾದಂತಹ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿಯಲ್ಲಿ ವಿರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.